ಇವತ್ತಿನ ಕರೆಂಟ್ ಅಫೇರ್ಗೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದುಡ್ಡಿದ್ರೆ ಬಾರ್, ಇಲ್ಲಿ ದುಡ್ಡಿದ್ದವನದ್ದೇ ದರ್ಬಾರು ಅನ್ನೋದು ಇನ್ನೊಮ್ಮೆ ಇದೀಗ ಪಡುಬಿದ್ರೆಯ ವ್ಯಾಪ್ತಿಯಲ್ಲಿ ಸಾಬೀತಾಗ್ತಾ ಇದೆ. ಈಚೆ ಕಡೆಯಲ್ಲಿ ಶಾಲೆ ಇದೆ, ಇನ್ನೊಂದು ಕಡೆಯಲ್ಲಿ ಮಸೀದಿ ಇದೆ, ಉರ್ದು ಶಾಲೆ ಇದೆ, ಮದ್ರಸಗಳಿವೆ, ಸರ್ಕಾರಿ ಪ್ರೌಢಶಾಲೆ ಇದೆ, ಪದವಿ ಪೂರ್ವ ಶಾಲೆ ಇದೆ, ಆರೋಗ್ಯ ಕೇಂದ್ರಗಳು ಕೂಡ ಇವೆ. ಇವೆಲ್ಲದರ ನಡುವೆ ಇದೀಗ ಬಾರ್ ತಲೆ ಎತ್ತುತ್ತಾ ಇದೆ. ಯಾವಾಗ NH ಅಥವಾ ಹೈವೇ ಬಳಿಯಿಂದ ದೂರದಲ್ಲಿ ಬಾರ್ಗಳನ್ನು ನಿರ್ಮಾಣ ಮಾಡಬೇಕು, NH ಬಳಿಯಿಂದ ಸುಮಾರು 300-500 meters ಹೊರಗೆ ಬಾರ್ಗಳು ಇರಬೇಕು ಅನ್ನುವಂಥ ನಿಯಮ ಬಂತು. ಆ ಸಂದರ್ಭದಲ್ಲಿ NH ಇದ್ದ ಹತ್ರ ಇದ್ದಂಥ ಬಾರನ್ನು ಇದೀಗ ಶಾಲಾ ಆವರಣದ ಮಧ್ಯದಲ್ಲಿ ತಂದಿಟ್ಟಿರುವಂಥದ್ದು. ಇತ್ತ ಕಡೆ ಶಾಲೆ, ಆಚೆಗೂ ಕೂಡ ಶಾಲೆ ಇದೆ, ಇನ್ನೊಂದು ಕಡೆ ಆರೋಗ್ಯ ಕೇಂದ್ರ ಇದೆ. ಹಾಗಾದರೆ ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದಾ? ಸಂವಿಧಾನದ ಅಂಡರದಲ್ಲಿ ಅಥವಾ ನ್ಯಾಯಾಂಗದಲ್ಲಿ ಅನೇಕ ರೂಲ್ಸ್ಗಳಿವೆ. ಇವತ್ತು ಶಾಲೆಯ ವಠಾರದಲ್ಲಿ ಆಸುಪಾಸಿನಲ್ಲಿ ಸಿಗರೇಟ್ಗಳನ್ನು ಕೂಡ ಮಾರುವ ಹಾಗಿಲ್ಲ, ಯಾವುದೇ ತಂಬಾಕುಗಳ ಪದಾರ್ಥಗಳನ್ನು ಮಾರುವ ಹಾಗಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಮದ್ಯದ ಅಂಗಡಿಗಳಿರುವ ಹಾಗಿಲ್ಲ. ಸ್ವಾಮಿ, ಇವತ್ತು ವಿದ್ಯಾರ್ಥಿಗಳ ಏಕಾಗ್ರತೆಯನ್ನು ಇವತ್ತು ಹಾಳು ಮಾಡಲಿಕ್ಕೆ ಈ ಬಾರ್ಗಳನ್ನು ನಿರ್ಮಾಣ ಮಾಡಿದ್ದಾರಾ? ಇವತ್ತು ಅಷ್ಟು ಜನರ ವಿರೋಧದ ನಡುವೆಯೂ ಬಾರಿನ ನಿರ್ಮಾಣ ಏನಿದೆ ಅನ್ನುವಂಥ ವಿಚಾರ ಈ ಕುರಿತಾಗಿ ನಾವು ಚರ್ಚೆ ಮಾಡ್ತೇವೆ. ಈ ಕುರಿತಾಗಿ ಮಾತಾಡಲಿಕ್ಕೆ ಸ್ಥಳೀಯರು, ಅದರ ಜೊತೆಯಲ್ಲೇ SDPIನ ಮುಖಂಡರು, ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಕೂಡ ನಮ್ಮೊಂದಿಗಿದ್ದಾರೆ. ಆರಂಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅನ್ಸಾರ್ ಅಹಮದ್ ಅವರು ನಮ್ಮೊಂದಿಗಿದ್ದಾರೆ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಲೋಕೇಶ್ ಅವರು ಕೂಡ ನಮ್ಮೊಂದಿಗಿದ್ದಾರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇದೇ ರೀತಿಯಲ್ಲಿ SDPIಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಹನೀಫ್ ಮೂಳೂರು ಕೂಡ ನಮ್ಮೊಂದಿಗಿದ್ದಾರೆ. ಹನೀಫ್ ಮೂಳೂರು ಅವರೇ, ತಮಗೂ ಕೂಡ ಸ್ವಾಗತ. ಬಹುಶಃ ಈ ಇವೆಲ್ಲವನ್ನು ನೋಡುವಾಗ ಎಲ್ಲೋ ಒಂದು ಕಡೆ ಈ ನ್ಯಾಯಾಂಗ ಅಥವಾ ಈ ಒಂದು ನಿಯಮಗಳು ಇದು ಕೇವಲ ದುಡ್ಡಿಲ್ಲದೆ ಇರುವವರಿಗೆ ಮಾತ್ರವಾ ಅನ್ನುವಂಥ ಪ್ರಶ್ನೆ ಕೂಡ ಬರ್ತದೆ. ನಾನು ಅನ್ಸರ್ ಅಹಮದ್ ರವರಲ್ಲಿ, ಸರ್, ಇವತ್ತು ಶಾಲೆಯ ಪಕ್ಕದಲ್ಲಿ ಇವತ್ತು ಬಾರ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, NH ಹತ್ರ ಬಾರ್ಗಳಿದ್ರೆ ಅಪಾಯವಾಗ್ತದಂತೆ, ಇಲ್ಲಿ ಮಕ್ಕಳು ಬೇರೆ ರೀತಿ ಮಾಡಿದ್ರೆ ಪರವಾಗಿಲ್ವಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ, ಅದಕ್ಕೆ ಯಾವ ರೀತಿಯಾಗಿ ಪರ್ಮಿಷನ್ ಸಿಕ್ತು ಅನ್ನೋದೇ ಈಗ ದೊಡ್ಡ ಪ್ರಶ್ನೆ ಇಲ್ಲಿರುವಂಥದ್ದು. ಇಲ್ಲ, ಪರ್ಮಿಷನ್ ಹೇಗೆ ಸಿಗಿತ್ತಂದರೆ ಅಬಕಾರಿ ಇಲಾಖೆ ಬಂದು ಸಮೀಕ್ಷೆ ನಡೆಸಿ ಇಡೀ ವರದಿಯನ್ನು ತಿರುಚಿ ಅದಕ್ಕೆ ಪರ್ಮಿಷನ್ ಕೊಟ್ಟಿರುವಂಥದ್ದು. ಶಾಲಾ ವಠಾರದಿಂದ ಕೇವಲ 30-40 meters ಇರುವ ದೂರ ಇರುವಂಥ ಬಾರಿಗೆ ಇವರು 233 meters ಇದೆ ಅಂತೇಳಿ ವರದಿ ಕೊಡ್ತಾರೆ. ಮಸೀದಿಯಿಂದ 150 meters ಇದೆ ಅಂತಲೇ ಅದು ವರದಿ ಕೊಡ್ತಾರೆ. ಕೊಟ್ಟಂಥ ವರದಿ ಗ್ರೌಂಡಲ್ಲೇ ಅಳಿದ್ರ ಅಂತ ಅವರು ಏನೂ ಆಗಿರಬೇಕು ಮೋಸ್ಟ್ಲಿ. ನಂತರ ಇನ್ನೊಂದು ಬೇಸರದ ಸಂಗತಿ ಏನಂತಂದರೆ, ಯಾರೋ ಗೊತ್ತಿಲ್ಲದವ ಇಲ್ಲಿಂದೋ ಬಂದು ಮಾಡಿದರೆ ನಮಗೆ ಎಲ್ಲಷ್ಟು ಬೇಜಾರಿರಲಿಲ್ಲ. ಬಾರನ್ನು ತೆರೆದಿರುವಂತಹ ಬಾರ್ನ ಮಾಲೀಕರು ಅದೇ ಶಾಲೆಯ ಅಧ್ಯಕ್ಷರು ಸಹ ಅಷ್ಟು ಒಂದು ಅವಿವೇಕೇತನದ ಒಂದು ಕೆಲಸ ಅಂತಂದ್ರೆ ಇದೊಂದು ಮೂರ್ಖತನದ ಪರಮಾವಧಿ ಅಂತ ಹೇಳ್ಬೋದು. ಅಲ್ಲ, ನಮ್ಮನ್ನ ಯಾರು ಕೂಡ ಕೇಳುವವರಿಲ್ಲ ಸ್ವಾಮಿ, ನಮ್ಮ ಅಧಿಕಾರ ಇದೆ, ಕೈ ಇದೆ, ನಾವ್ ಏನ್ ಬೇಕಾದ್ರೂ ಮಾಡ್ತೇವೆ ಅನ್ನುವಂತ. ಎಲ್ಲಿವರೆಗೆ ಅಂತಂದ್ರೆ ನಾವು ವಿಷುವಲ್ ಗಳನ್ನ ನಾವಿದೀಗ ನಿಮ್ಮೆದುರಿಗೆ ತೋರಿಸ್ತಾ ಇದ್ದೇವೆ. ಇವತ್ತು ನಡೆದಿರ್ತಕ್ಕಂತಹ ಪ್ರತಿಭಟನೆ ಕರ್ನಾಟಕ ರಕ್ಷಣಾ ವೇದಿಕೆ, ಈಗ ಇಲ್ಲಿಂದ ಮುಂದೆ ಹೊರಟಂತಹ ಈ ಪ್ರತಿಭಟನೆ ಜಾಥಾ ಬಾರ್ ಎಲ್ಲಿ ಇದೆ, ಬಾರ್ಗಿಂತ ಕ್ರೀಡಾಂಗಣ ಎಷ್ಟು ಹತ್ತಿರ ಇದೆ ಎಂಬುದನ್ನು ನಾವು ತೋರಿಸುವುದಕ್ಕಾಗಿ, ಅಲ್ಲದೆ ಒಂದು ಆಸ್ಪತ್ರೆ ಬಾರ್ನಿಂದ ಎಷ್ಟು ಹತ್ತಿರ ಇದೆ ಎನ್ನುವುದನ್ನು ತೋರಿಸುವುದಕ್ಕಾಗಿ, ಅಥವಾ ಶಾಲೆ ಎಷ್ಟು ಹತ್ತಿರದಲ್ಲಿ ಇದೆ ಎನ್ನುವುದನ್ನು ತೋರಿಸುವುದಕ್ಕಾಗಿ, ಮಾತ್ರವಲ್ಲದೆ ದಲಿತ ಕಾಲೋನಿ ಎಲ್ಲಿದೆ ಅಂತ ತೋರಿಸುವುದಕ್ಕಾಗಿ ಈ ಒಂದು ಜಾಥಾ ಹೊರಟಿದೆ. ಇಲ್ಲಿಂದ ಹೊರಟಂತಹ ಜಾಥಾ ನಾವು ಸೀದಾ ಶಾಲೆಯ ಹಿಂಭಾಗದಿಂದ ಪೊಲೀಸ್ ಸ್ಟೇಷನ್ ಎದುರುಗಡೆ ಹೋಗಿ ಮಾರ್ಕೆಟ್ ರಸ್ತೆಯಾಗಿ ಪಂಚಾಯಿತಿಯಲ್ಲಿ ಹೋಗಿ ಒಂದು ಪ್ರತಿಭಟನೆ ಒಂದು ಬೃಹತ್ ಪ್ರತಿಭಟನೆಯನ್ನು ನಡೆಸಿ ನಾವು ಪಂಚಾಯಿತಿ ಅಧ್ಯಕ್ಷರ ಮುಖಾಂತರ ಮನವಿಯನ್ನು ಕೊಟ್ಟು ನಂತರ ನಾವು ಜಿಲ್ಲಾಧಿಕಾರಿಗೆ ಮನವಿಯನ್ನು ಹತ್ತಿರ ಒಂದು ಹಿಂದೂ ಕೇಂದ್ರ ಅಶ್ವತ್ಥಗಟ್ಟೆ ಒಂದು ಶ್ರದ್ಧಾ ಕೇಂದ್ರವಿದೆ, ಜುಮ್ಮಾ ಮಸೀದಿ ಇದೆ, ಉರ್ದು ಶಾಲೆ ಇದೆ, ಅಲ್ಲಿ ಮದ್ರಸಾ ಇದೆ,
ಅಲ್ಲಿಂದ 100 ಮೀಟರ್ ಅಂತರದಲ್ಲಿ ಈ ನವರಂಬಾರ್ನ ಒಂದು ಕಟ್ಟಡ ನಿರ್ಮಾಣ ಆಗಿತ್ತು. ಅದರಲ್ಲಿ ಈಗಾಗಲೇ ಬಾರು 50 ಮೀಟರ್ ಇದೆ ಅಂತ ಒಂದು ತಪ್ಪು ವರದಿಯನ್ನು ಕೊಟ್ಟಿದ್ದಾರೆ. ನಿಜವಾಗಿ ಮಸೀದಿ ಕಂಬೋಡಿನಿಂದ 140 ಮೀಟರ್ ಅಂತರದಲ್ಲಿ ಈ ಬಾರ್ ಅನ್ನು ತೆರೆಯಲಾಗಿದೆ. ಅಲ್ಲಿಂದ ಬಂದ ನಾವು 30 ಮೀಟರ್ ಅಂತರದಲ್ಲಿ ಈ ಬಾರ್ ಅನ್ನು ತೆರೆಯಲಾಗಿದೆ. ಹಾಗೆ ಪ್ರೌಢಶಾಲೆ, ಅದೇ ರೀತಿ ಜೂನಿಯರ್ ಕಾಲೇಜ್, ಅದೇ ರೀತಿ 2 ಅಂಗನವಾಡಿ ಕೇಂದ್ರ, ಅದಕ್ಕೆ ಹತ್ತಿರವಾಗಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾತ್ರವಲ್ಲದೆ ಅವರು ಬಾರ್ ನಿರ್ಮಾಣ ಮಾಡಿದಂತ ಒಂದು ಸ್ಥಳ, ಅದು ಜನ ವಸತಿ ಪ್ರದೇಶವಾಗಿರುತ್ತದೆ, ಅದು ದಲಿತ ಕಾಲೋನಿ ಇದೆ. ಇದು ಇವತ್ತು ನಡೆದಂತಹ ಪ್ರತಿಭಟನೆಯ ವಿಷುವಲ್ಗಳು. ಎಲ್ಲೋ ಒಂದು ಕಡೆ ನಿಯಮಾವಳಿಗಳನ್ನ ಸಂಪೂರ್ಣವಾಗಿ ಅಲ್ಲಗಳೆದು ಜನರಿಗೆ ಸ್ಥಳೀಯರಿಗೆ ಮಂಗ ಮಾಡಿ ಇವರು ಬಾರನ್ನ ನಿರ್ಮಾಣ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಶಾಲೆಯ ವಠಾರ ಇದೆ, ಅಂಗನವಾಡಿ ಇದೆ, ಮತ್ತೊಂದಿದೆ, ಮಗದೊಂದಿದೆ. ಇವತ್ತು ಕುಡಿದು ಬೀಳುವವರನ್ನ ಆ ಭಾಗದ ಶಾಲಾ ಮಕ್ಕಳು ನೋಡ್ಬೇಕಾ ಅನ್ನುವಂತ ಪ್ರಶ್ನೆ ನಾನು ಲೋಕೇಶ್ ಅವರಲ್ಲಿ ಸರ್ ಇದನ್ನೆಲ್ಲ ನೋಡುವಾಗ ಎಲ್ಲೋ ಒಂದು ಕಡೆ ಏನು ಮಾಡ್ತಾ ಇದ್ದಾರೆ ಇವತ್ತಿಗೆ ಆ ಗ್ರಾಮ ಪಂಚಾಯತಿ ಏನಿದೆ, ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲಿದ್ದಾರೆ, ಅಥವಾ ಆ ಭಾಗದಲ್ಲಿ ಅಬಕಾರಿ ಇಲಾಖೆ ಏನು ಮಾಡ್ತಾ ಇದೆ, ಇವೆಲ್ಲ ಪ್ರಶ್ನೆಗಳು ಇವತ್ತು ಕಾಡ್ತಾ ಇದೆ. ದುಡ್ಡಿದ್ದವರು ಹಾಗಾದ್ರೆ ಏನು ಬೇಕಾದ್ರೂ ಬಾರ್ ಮಾಡಬಹುದಾ ಅನ್ನುವಂಥ ಪ್ರಶ್ನೆ. ಈಗ ಇಲ್ಲಿ ಏನಾಗಿದೆ ಅಂದರೆ, ನಾವು ಈಗಾಗಲೇ ಇದರ ವಿರುದ್ಧ ಹೋರಾಟವನ್ನು ನಾವು ಈ ಮುಂದೆ ಕೈಗೊಂಡಿದ್ದೇವೆ. ಕೈಗೊಂಡ ನಂತರ ಇದಕ್ಕೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಎಲ್ಲ ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದೇವೆ, ಅಬಕಾರಿ ಡಿ ಸಿಗೂ ಕೊಟ್ಟಿದ್ದೇವೆ, ಎಲ್ಲರಿಗೂ ಗ್ರಾಮ ಪಂಚಾಯತಿಗೂ ಕೊಟ್ಟಿದ್ದೇವೆ. ಗ್ರಾಮ ಪಂಚಾಯತಿಯಲ್ಲಿ ಕೇಳಿದಾಗ ಗ್ರಾಮ ಪಂಚಾಯತಿ ಬರೇ ಅವರಿಗೆಂದು ಸಿಮೆಂಟ್ ಶೀಟಿನ ಕಟ್ಟಡಕ್ಕೆ ಮಾತ್ರ ಪರವಾನಿಗೆ ಕೊಟ್ಟಿದೆ, ಮತ್ತು ಅವರು ಹೋಟೆಲ್ ಉದ್ಯಮ ಮಾಡಲಿಕ್ಕೆ ಆಲೋಚನೆ ಮಾಡ್ತಿದ್ದಾರೆ ಅನ್ನೋ ಒಂದು ಹಾರಿಕೆಯ ಉತ್ತರವನ್ನು ಗ್ರಾಮ ಪಂಚಾಯತಿ ಒಂದು ಬರವಣಿಗೆ ಮೂಲಕ ನಮಗೆ ಕೊಟ್ಟಿದೆ. ಮಾತ್ರವಲ್ಲದೆ ಒಂದು 2 ದಿವಸದಲ್ಲಿ ಈ ಬಾರಲ್ಲಿ ತಲೆ ಎತ್ತಾಗಿದೆ, ಓಪನ್ ಆಗಿದೆ. ಈ ಬಗ್ಗೆ ಕೇವಲ ಹೋಟೆಲ್ ರೆಸ್ಟೋರೆಂಟ್ ಅನ್ನೋದು ಮಾತ್ರ ಹೌದು, ನಾವು ಯಾಕಂದರೆ ನಮ್ಮ ಭಾವನೆಗಳನ್ನು ತಿರುಚುವಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಅಲ್ಲಿ ನಿಜವಾಗಿಯೂ ಅದೊಂದು ಬಾರ್ ಮಾಡುವಂಥ ಒಂದು ಸ್ಥಳ ಅಲ್ಲ. ಯಾಕಂದರೆ ಅಲ್ಲಿ ಒಂದು ಅಶ್ವಥ ಕಟ್ಟೆ ಇದೆ, ಅಲ್ಲಿ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ, ಅಲ್ಲಿ ಒಂದು ಪ್ರತಿ ವರ್ಷವೂ ಒಂದು ಜಾತ್ರೆ ಆಗ್ತದೆ ಆ ಅಶ್ವಥ ಕಟ್ಟೆ ಹತ್ತಿರ. ಅದರ ಪಕ್ಕದಲ್ಲೇ ಒಂದು 10 ಮೀಟರ್ ಅಂತರದಲ್ಲಿ, 10 ಮೀಟರು ಕೂಡ ಇಲ್ಲ, ಅದರ ಅಂತರದಲ್ಲಿ ಜುಮ್ಮಾ ಮಸೀದಿ ಇದೆ, ಒಂದು ಉರ್ದು ಶಾಲೆ ಇದೆ, ಅರಬಿಕ್ ಮದ್ರಾಸ ಇದೆ. ಹಾಗೆ ಅದು ಹೋಗುವ ದಾರಿ ಬ್ರಹ್ಮಸ್ಥಾನಕ್ಕೆ, ಅದು ಇತಿಹಾಸ ಪ್ರಸಿದ್ಧವಾದ ಬ್ರಹ್ಮಸ್ಥಾನ. ಆ ಬ್ರಹ್ಮಸ್ಥಾನಕ್ಕೆ ಹೋಗುವ ದಾರಿಯ ಪಕ್ಕದಲ್ಲಿ ಒಂದು 10-15 ಮೀಟರ್ ಅಂತರದಲ್ಲಿ ಬಾರನ್ನು ನಿರ್ಮಾಣ ಮಾಡಲಾಗಿದೆ. ಮಾತ್ರವಲ್ಲದೆ ಅಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ, ಪ್ರೌಢಶಾಲಾ ಇದೆ, ಮತ್ತು ಜೂನಿಯರ್ ಕಾಲೇಜ್ ಇದೆ. ಆ ಒಂದು ಕ್ರೀಡಾಂಗಣಕ್ಕೆ 30 ಮೀಟರ್ ಅಂತರದಲ್ಲಿ ಇವರು ಬಾರನ್ನು ನಿರ್ಮಾಣ ಮಾಡಿದ್ದಾರೆ. ಮಾತ್ರವಲ್ಲದೆ ಜುಮ್ಮಾ ಮಸೀದಿಯ ಕಂಪೌಂಡ್ನಿಂದ ಅವರು ಸರಿಯಾಗಿ ಅಳತೆ ಮಾಡಿದ ಒಂದು 40 ಮೀಟರ್ ಅಂತರದಲ್ಲಿ ಆ ಬಾರ್ ಇದೆ. ನಾವು ಅದಕ್ಕಿಂತ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಒಂದು 30-40 ಮೀಟರ್ ಅಂತರದಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವಿದೆ. ಅದಕ್ಕಿಂತ ಸ್ವಲ್ಪ ಮುಂದೆ ಹೋಗುವಾಗ ದಲಿತ ಕಾಲೋನಿ, ಒಂದು 70 ಮೀಟರ್ ಅಂತರದಲ್ಲಿ ದಲಿತ ಕಾಲೋನಿ ಇದೆ, ಅಂಬೇಡ್ಕರ್ ಭವನ ಇದೆ. ಹಾಗೆ ನಾವು ಶಾಲೆಯ ಹಿಂಭಾಗಕ್ಕೆ ಹೋದಾಗ SC/ST ವಿದ್ಯಾರ್ಥಿ ನಿಲಯವಿದೆ, ಪೊಲೀಸ್ ಸ್ಟೇಷನ್ ಇದೆ. ಈ ಎಲ್ಲದರ ಮಧ್ಯೆ ಆ ಒಂದು ಕ್ರೀಡಾಂಗಣದ ಹತ್ತಿರವೇ ಒಂದು ಬಾರನ್ನು ನಿರ್ಮಾಣ ಮಾಡಿದರಂದರೆ ನಾವು ಜಿಲ್ಲಾಡಳಿತಕ್ಕೆ ಏನೇನ್ಬೇಕು? ಅಬಕಾರಿ DC ಅವರಿಗೆ ನಾವು ನೇರವಾಗಿ ಹೇಳಿದ್ದೇವೆ. ಅಲ್ಲಿ ಅಬಕಾರಿ ಅಧಿಕಾರಿಗಳು ಬಂದು ಸ್ಥಳ ತನಿಖೆ ಮಾಡಿದ್ದಾರೆ. ಸ್ಥಳ ತನಿಖೆ ಮಾಡುವಾಗ ನಮ್ಮಿಂದ ಹೇಳಿಕೆ ಪಡ್ಕೊಂಡಿದ್ದಾರೆ. ನಮ್ಮ ಕಂಪ್ಲೇಂಟ್ಗೆ ಪ್ರತಿ ಹೇಳಿಕೆ ಪಡ್ಕೊಂಡಾಗ ನಾವು ಅವರನ್ನು ಆ ಹೇಳಿಕೆ ಸ್ಪಷ್ಟವಾಗಿ ಕೊಟ್ಟಿದ್ದೇವೆ. ಮಾತ್ರವಲ್ಲದೆ ಅಲ್ಲಿಯ ನಿವಾಸಿಗಳ ಪ್ರತಿ ಮನೆಗೂ ಕರ್ಕೊಂಡೋಗಿ ಅಲ್ಲಿ ಅಧಿಕಾರಿಗಳ ಮುಖಾಂತರವೇ ಸಹಿ ಮಾಡಿಕೊಂಡಿದ್ದೇವೆ. ಆರಂಭದಲ್ಲಿ ನಿಮಗೆ ನಾವು ಹೋಟೆಲ್ ಮಾಡ್ತಾ ಇದ್ದೇವೆ ಅವ್ರು ಹೇಳಿದ್ರು. ಹೌದು, ಅದು ಇಲ್ಲಿ ಬಾರ್ ಇಲ್ಲಿ ಬರಬಾರ್ದು. ಯಾವುದು ಈ ರಾಷ್ಟ್ರೀಯ ಹೆದ್ದಾರಿಯಿಂದ ಸ್ಥಳಾಂತರಗೊಂಡ ಬಾರು ಅಲ್ಲಿ ಆ ಕಟ್ಟಡಕ್ಕೆ ಬರಬಾರ್ದು ಅಂತ ನಾವು ಹೇಳಿ ಅಲ್ಲಿ ನಾವು ಆಕ್ಷೇಪ ಕೊಟ್ಟಾಗ ಅದಕ್ಕೆ ಹೇಳಿಕೆ ಅವ್ರು ಪಡ್ಕೊಂಡಿದ್ರು. ನಮ್ಮ ಮುಖಾಂತರ ಹೇಳಿಕೆ ಪಡ್ಕೊಂಡಾಗ ನಾವು ಅಧಿಕಾರಿಗಳಿಗೆ ಹೇಳಿದ್ದೇವೆ, ಸರ್ ನೋಡಿ ನೀವು ಈಗ ಬಂದಿದ್ದೀರಿ, ಬರೀ ಹೇಳಿಕೆ ಪಡ್ಕೊಳ್ಳೋದು ಮಾತ್ರ ಅಲ್ಲ, ನಮ್ಮ ಎದುರುಗಡೆ ಮಹಜಾರು ಮಾಡಿ ಅಂತ ಕೇಳಿಕೊಂಡಾಗ ಅವರು ನಮಗೆ ಉಡಾಪೆಯ ಉತ್ತರ ಕೊಟ್ಟರು. ನಾವು ಮಹಜಾರು ಮತ್ತೆ ಬಂದು ಮಾಡ್ತೇವೆ ಅಂತ ಹೇಳಿದರು.
ಮತ್ತೆ ಬಂದು ಮಾಡ್ತೇವೆ ಅಂತ ಹೇಳಿದ ಅಧಿಕಾರಿಗಳು ಸಾಧಾರಣ 6 ಗಂಟೆಗೆ ಬಂದು ನವರಂಗ್ಬಾರ್ನ ಮಾಲಕರ ಜೊತೆ ಬಂದು ಅವರು ಏನು ಅವರು ಯಾವುದು ಅಳತೆ ಮಾಡಲಿಲ್ಲ, ಅವರಲ್ಲಿ ಎಲ್ಲ ನೋಡಿಕೊಂಡು ಒಂದು ಅವರ ಮನಸ್ಸಿಗೆ ಇಚ್ಛೆ ಬಂದ ರೀತಿಯಲ್ಲಿ ಒಂದು ವರದಿಯನ್ನು ಅವರು ಕೊಟ್ಟಿದ್ದಾರೆ. ಇದು ಸತ್ಯಕ್ಕೆ ದೂರವಾದ ವರದಿ, ಯಾವುದು ಅಷ್ಟು ದೂರದಲ್ಲಿ 250 ಮೀಟರ್ನಲ್ಲಿ ಮಸೀದಿ ಇದೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು ವರದಿ, ಇವರು ಸರ್ಕಾರಕ್ಕೆ ತಪ್ಪು ವರದಿಯನ್ನು ಕೊಟ್ಟು ಅದಕ್ಕೆ ಪರವಾನಿಗೆ ಮಾಡಿಕೊಟ್ಟಿದ್ದಾರೆ. ನಾನು ಹೇಳುವಂಥದ್ದು ಅದಲ್ಲ, ಯಾರು ಈ ವರದಿಯನ್ನು ಕೊಟ್ಟ ಅಧಿಕಾರಿ ಇದೆಯಾ ಅವರನ್ನು ಕೂಡಲೇ ಕೆಲಸದಿಂದ ವಜಾ ಮಾಡಬೇಕಂತ ನಾನು ಆಗ್ರಹಿಸಿದ್ದೇನೆ ಈಗಾಗಲೇ. ಎಸ್, ಯಾಕೆ ಇಷ್ಟರ ಮಟ್ಟಿಗೆ ಪ್ರತಿಭಟನೆ ಅಂತ ಹೇಳಿದರೆ ಅಲ್ಲೇ ಅಕ್ಕಪಕ್ಕದಲ್ಲೇ ಶಾಲಾ ಕಾಲೇಜುಗಳಿವೆ, ಅಲ್ಲಿ ಅಂಗನವಾಡಿಯ ಕೇಂದ್ರಗಳಿವೆ. ಇಲ್ಲ ಸ್ವಾಮಿ, ಅದ್ರ ಮಧ್ಯೆ ಬಾರ್ ನಿರ್ಮಾಣ ಮಾಡಿದರೆ ಏನಾಗ್ತದೆ ಅಂತ ಒಂದು ವಿಷುವಲನ್ನು ನೋಡ್ಕೊಂಡು ಬರೋಣ, ಏನಾಗ್ತದೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ನಾವು ನಿಮಗೇನು ತೋರಿಸ್ತಾ ಇದ್ದೇವೆ, ಕುಡಿದವರು ಬಾರ್ ಓಪನ್ ಮಾಡಿ ಬಹುಶಃ ಎಷ್ಟು ದಿನ ಆಯ್ತು, ಎರಡು ದಿನ ಮಾತ್ರ ಆದದ್ದು. ಈ 2 ದಿನದಲ್ಲಿ ಶಾಲಾ ವಠಾರಗಳಲ್ಲಿ ಆಸುಪಾಸದ ಮನೆಯ ಪಕ್ಕದಲ್ಲಿ ಎಲ್ಲಿ ಕಂಡಲ್ಲೆಲ್ಲ ಕುಡಿದು ಬಿದ್ದವರದ್ದೇ ಗತಿಯಾಗಿಬಿಟ್ಟಿದೆ. ಏನೋ ಅನೇಕ ದಿನಗಳಿಂದ ನಮಗೆ ಬಾರ್ ಇರಲಿಲ್ಲ, ಓ ಒಮ್ಮೆಲೆ ಬಾರ್ ಸಿಕ್ತು ಅನ್ನೋ ಖುಷಿಯಲ್ಲಿ ಕುಡಿದು ಸಿಕ್ಕ ಆ ಒಂದು ಗ್ರೌಂಡ್ನಲ್ಲಿ ಶಾಲೆಯ ವಠಾರದಲ್ಲಿ ಹೋಗಿ ಬಿದ್ದಿದ್ದಾರೆ ಕೆಲವರು. ಇನ್ನು ಕೆಲವರು ಅಕ್ಕಪಕ್ಕದ ಮಸೀದಿಯ ಹತ್ರ ಹೋಗಿ ಬಿದ್ದಿದ್ದಾರೆ, ಅಂಗಡಿಯ ಪಕ್ಕ ಹೋಗಿ ಬಿದ್ದಿದ್ದಾರೆ. ಸರ್, ಸ್ವಾಮಿ ಸುಸಂಸ್ಕೃತರು ಇರುವಂತಹ ಊರಿನಲ್ಲಿ ಈ ರೀತಿಯಾಗಿ ಬಾರ್ಗಳನ್ನು ನಿರ್ಮಾಣ ಮಾಡಿ ಅದು ಕೂಡ ಇದೀಗ ನಮ್ಮೊಟ್ಟಿಗೆ ಇರ್ತಕ್ಕಂಥ ಲೋಕೇಶ್ ಅವರು ಹೇಳುವ ಪ್ರಕಾರ ಇವರಿಗೆ ಆರಂಭದಲ್ಲಿ ಹೋಟೆಲ್ ನಾವು ಉದ್ಯಮ ಅಂತ ಹೇಳಿದ್ರಂತೆ, ರೆಸ್ಟೋರೆಂಟ್ ಮತ್ತು ಹೋಟೆಲ್ ಅಂತ ಹೇಳಿದ್ರಂತೆ. ಇಲ್ಲ, ನಮ್ಮೂರಿಗೆ ಒಂದು ಹೋಟೆಲ್ ಬರೋದಾದ್ರೆ ಏನೂ ಅಭ್ಯಂತರ ಇಲ್ಲ, ನಮ್ಮವರ ಹಸಿವು ಕೂಡ ನೀಗ್ತದೆ ಅಂತ ಹೇಳಿ ಸುಮ್ಮನಿದ್ರು. ಆದರೆ ಏಕಾಏಕಿ ಬಾರನ್ನು ಇವರು ನಿರ್ಮಾಣ ಮಾಡಿದ್ದಾರೆ, ಮದ್ಯಗಳ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಸೊ ಈ ಕುರಿತಾಗಿ ಮಾತಾಡಲಿಕ್ಕೆ ನಮ್ಮೊಂದಿಗೆ ಎಸ್ ಡಿ ಪಿ ಎನ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಹನೀಫ್ ಮೂಳೂರು ಅವರು. ಹನೀಫ್ ಮೂಳೂರು ಅವರೇ, ಈ ಕುರಿತಾಗಿ ತಾವೇನು ಹೇಳ್ತೀರಾ? ಮೊದಲನೇದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಇಲ್ಲಿ ಪ್ರಥಮವಾಗಿ ಅಲ್ಲಿ ಪಡಿಬಿದ್ರಿ ಜನತೆಯ ತಾಳ್ಮೆಯನ್ನು ಅವರು ಪರೀಕ್ಷಿಸಿದ್ದು. ಏಕೆಂದರೆ ನೀವು ಅಲ್ಲಿ ಒಂದು ಆ ಬಾರನ್ನು ಓಪನ್ ನೋಡುವಾಗ ಅದು ಸ್ಟಾರ್ಟಿಂಗಲ್ಲಿ ಯಾರಿಗೂ ಗೊತ್ತಾಗುವುದಿಲ್ಲ ಇದು ಇವತ್ತು ಬಾರು ಈ ಬಾರ್ ಓಪನ್ ಆಗಲಿಕ್ಕೆ. ಏಕೆಂದರೆ ಒಂದು ಕ್ಯಾಂಡಲ್ ಫ್ಯಾಕ್ಟ್ರಿಯಾಗೆ ಮಾಡಿದ್ದಾರೆ, ಒಂದು ಶೀಟೆಲ್ಲ ಹಾಕಿ ಎದುರು ಫ್ರಂಟೆಲ್ಲ ಹಾಕಿ ಈ ಟೈಪಲ್ಲೆಲ್ಲ ಮಾಡಿ ಇಟ್ಟದ್ದು. ನಂತರ 15 ದಿವಸದಿಂದ ಅಲ್ಲಿ ನಾಗರಿಕರಿಗೆ ಕೆಲವೊಂದು ಮುಖಂಡರಿಗೆ ಗೊತ್ತುಂಟು, ಅದರಲ್ಲಿಯೂ ಇಲ್ಲಿ ಪಂಚಾಯತಲ್ಲಿ ಕೆಲವೊಂದು ಮುಸಲ್ಮಾನರು ಮುಖಂಡರು ಇವತ್ತು ಮೌನ ಸಮ್ಮತ ವಹಿಸಿಕೊಂಡದ್ದ ಉದ್ದೇಶ ಆಗಿದೆ. ಇವರಿಗೆ ಏನಾದರೂ ಒಳಗಿಂದೊಳಗೆ ಅದೊಂದು ಸೆಟ್ಲ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ಏಕೆಂದರೆ ಒಬ್ಬರು ಕೂಡ ಇವತ್ತು ಪ್ರತಿಭಟನೆಯಲ್ಲಿಲ್ಲ. ಏಕೆಂದರೆ ಬಾರ್ ಅಲ್ಲಿ ತಡೆ ಹಿಡಿಲಿಕ್ಕೆ ಪ್ರಥಮವಾಗಿ ಮುಂದೆ ಬರಬೇಕಿತ್ತು. ಪ್ರಥಮವಾಗಿ ಆ ಮಸೀದಿಯ ಒಳಪಟ್ಟೆಲ್ಲ ಜಮಾತಿಗರು, ಅದರಲ್ಲೂ ಕೂಡ ತುಂಬ ನೇತೃತ್ವ ವಹಿಸಿಕೊಂಡಂಥ ಈ ಇವರೊಂದಿಗೆ ಈ ಹಿರಿಯಣ್ಣನ ಮಕ್ಕಳು ಯಾರಿದ್ದಾರೆ, ಈ ಸುಕುಮಾರ್ ಮತ್ತು ಸುಧೀರ್, ಇವರೊಂದಿಗೆ ಒಳ್ಳೆ ಸಂಬಂಧವನ್ನು ಬೆಳೆಸಿಕೊಂಡಂಥ ಕೆಲವೊಂದು ಮುಸ್ಲಿಂ ಮುಖಂಡರುಗಳಿದ್ದಾರೆ. ಇವತ್ತು ನಾವು ನೋಡುವಾಗ MP ಮೈದಿನಬ್ಬ ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ. ಸುಕುಮಾರ್ ಅವರು ಪಂಚಾಯತ್ನ ಉಪಾಧ್ಯಕ್ಷ. ಹೌದು, ಸುಕುಮಾರ್ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಪಂಚಾಯತ್ನ ಉಪಾಧ್ಯಕ್ಷರು. ಸುಕುಮಾರ್ ಅವರೇ, ಪಡುಬಿದ್ರಿಯಲ್ಲಿ ಇದೀಗ ಒಂದು ಬಾರ್ ನಿರ್ಮಾಣವಾಗಿದೆ. 2 ದಿನಗಳ ಹಿಂದೆ ಬಾರ್ ಅನ್ನುವಂಥದ್ದು ತಲೆ ಎತ್ತಿತ್ತು. ಈ ಮೊದಲು ಅಲ್ಲಿ ಹೋಟೆಲ್ ನಿರ್ಮಾಣವಾಗ್ತದೆ ಅಂತ ಹೇಳಿದ್ರು, ಆದರೆ ಏಕಾಏಕಿ ಬಾರ್ ನಿರ್ಮಾಣವಾಗಿದೆ. ಈ ಕುರಿತಾಗಿ ತಾವೇನು ಹೇಳ್ತೀರಾ, ಆ ಭಾಗದ ಪಂಚಾಯತ್ ಉಪಾಧ್ಯಕ್ಷರು ತಾವು? ಓಕೆ, ನೋಡಿ, ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ನಾವು ಸರ್ವಾನು ಮತದ ನಿರ್ಣಯ ಮಾಡಿದ್ದೇವೆ ಅಲ್ಲಿ ಹೋಟೆಲ್ ಉದ್ಯಮವನ್ನು ಪ್ರಾರಂಭಿಸಬೇಕು ಅನ್ನತಕ್ಕಂಥದ್ದು. ಎಲ್ಲ ಸದಸ್ಯರು, ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಕೂಡ ಹೋಟೆಲ್ ನಿರ್ಮಾಣ ಮಾಡುವುದಕ್ಕೆ ಏನು ಸಮಸ್ಯೆಗಳಿಲ್ಲ ಎನ್ನುವುದು ಸರ್ವಾನು ಮತದ ನಿರ್ಣಯ ಆಗಿತ್ತು. ತದನಂತರ ಕೋರಿಕೆಗೆ ಬಂದಾಗ ಅಬಕಾರಿ ಅವರಿಗೆ ಬಾರನ್ ಲೈಸೆನ್ಸ್ ನ ಬಗ್ಗೆ ಕೂಡ ಚರ್ಚೆಗೆ ಬಂತು. ಬಾರನ್ ಲೈಸೆನ್ಸ್ ಕೊಡುವಾಗ ಸಾಮಾನ್ಯ ಸಭೆಯಲ್ಲಿ ಎಲ್ಲರೂ ಹೇಳಿದ್ರು ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ, ಅಬಕಾರಿ ನಿಯಮಾನುಸಾರ, ಅಬಕಾರಿಯ ನಿಯಮ ಅವರಿಗೆ ಕೊಡ್ಲಿಕ್ಕೆ ಆಗುವುದಾದ್ರೆ ಗ್ರಾಮ ಪಂಚಾಯತ್ನಿಂದ ಯಾವುದೇ ಸಮಸ್ಯೆಗಳು ಇಲ್ಲ ಎನ್ನತಕ್ಕಂಥ ಮಾತು. ಸರ್, ಅದು ಹೇಗೆ ಹೇಳಿಬಿಟ್ಟಿರ್ತಾರೆ ಸಾಮಾನ್ಯ ಸಭೆಯಲ್ಲಿ, ನಮಗೇನು ಕಷ್ಟಗಳಿಲ್ಲ ಅಂತ ಹೇಳಿ? ಇವತ್ತು ಪಂಚಾಯತ್ನ ಉಪಾಧ್ಯಕ್ಷರು ಅಥವಾ ಪಂಚಾಯತ್ ಅಂತ ಹೇಳಿದ್ರೆ ಆ ಗ್ರಾಮದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಆ ಗ್ರಾಮದವನ್ನ ಜಾಗೃತವಾಗಿ ನಡೆಸ್ಕೊಂಡು ಹೋಗುವುದು ಇಷ್ಟು ಸದಸ್ಯರ ಹೆಗಲ ಮೇಲಿರ್ತದೆ ಆ ಒಂದು ಕರ್ತವ್ಯ. ಇವತ್ತು ಇಲ್ಲ, ಅಬಕಾರಿ ಇಲಾಖೆ ಅವ್ರು ಮಾಡಿದ್ರೆ ನಮ್ಗೇನೋ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ ಅಂತ ಕೈ ತೊಳೆದು ಬಿಡ್ಲಿಕ್ಕೆ ಅಷ್ಟು ಸುಲಭದಲ್ಲಿ ಆಗ್ತದ ಅನ್ನೋದು ಹೇಗೆ ಇರುವಂತ ಪ್ರಶ್ನೆ. ನೋಡಿ ಸ್ವಾಮಿ, ನೋಡಿ ಸ್ವಾಮಿ, ನಾನು ಒಂದು ತಮ್ಮ ಗಮನಕ್ಕೆ ತರ್ತೇನೆ. ಪಡುಬಿದ್ರಿ ಎಲ್ಲೂರಿನಲ್ಲಿ UPCL ಅದಾನಿ ಆಗ್ತದೆ, ಗ್ರಾಮ ಪಂಚಾಯತ್ ಆಗುದು ಬೇಡ ಅಂತ ಹೇಳಿದ್ರೆ ಅದನ್ನು ನಿಲ್ಲಿಸ್ಲಿಕ್ಕೆ ಆಗ್ತದೆ. ಸುಜಲಾನ್ ಇದೆ, ಗ್ರಾಮ ಪಂಚಾಯತ್ ಬೇಡ ಅನ್ನದಂತ ಹೇಳಿದ್ರೆ ಅದನ್ನು ನಿಲ್ಲಿಸ್ಲಿಕ್ಕೆ ಆಗ್ತದೆ. ಅದಕ್ಕೆ ಆಗಿರ್ತಕ್ಕ ಹಾಗಾದ್ರೆ ಸುಕುಮಾರ್ ಅವ್ರೆ, ತಾವರು ಪಂಚಾಯತ್ ಉಪಾಧ್ಯಕ್ಷರಾಗಿ ತಮಗೆ ಅಲ್ಲಿಗ ಬಾರ ನಿರ್ಮಾಣ ಆದದ್ದು ಸರ್,
ಸಮ್ಮತಿ ಇದೆಯೋ ಇಲ್ವೋ, ಅದನ್ನ ವಿರೋಧಿಸ್ತೀರೋ ಇಲ್ವೋ? ಗ್ರಾಮ ಪಂಚಾಯತಿಗೆ ಕೊಡತಕ್ಕಂತ ಏನು ರೈಟ್ಸ್ ಉಂಟು, ಅನುಮತಿಗಳು ಉಂಟು, ಅದಕ್ಕೆ ಅಲ್ಲ ನಿಮ್ಮನ ಈಗ ಓರ್ವ ಉಪಾಧ್ಯಕ್ಷರು ಮಾತ್ರ ಅಲ್ಲ, ಆ ಭಾಗದವರು ಸ್ಥಳೀಯರಾಗಿ, ಆ ಭಾಗದವರು ಮುಖಂಡರಾಗಿ ನಾನು ತಮ್ಮ ಹತ್ರ ಕೇಳ್ತಾ ಇದ್ದೇನೆ. ತಮಗೆ ಆ ವಾರ್ಡ್ ನ ಮೆಂಬರ್ ತಾವು, ತಮಗೆ ತಮ್ಮಲ್ಲಿ ಕೇಳ್ತಾ ಇದ್ದೇನೆ, ಇದನ್ನ ನೀವು ವಿರೋಧಿಸ್ತೀರೋ ಇಲ್ವೋ? ಆ ಬಾರ್ ನಿರ್ಮಾಣವಾದದನ್ನ ವಿರೋಧಿಸ್ತೀರೋ ಇಲ್ವೋ? ಪಂಚಾಯತ್ ಉಪಾಧ್ಯಕ್ಷ ನಾನು ಆ ವಾರ್ಡಿನ ಮೆಂಬರ್ ಅಲ್ಲ, ನಮ್ಮ ಗಮನಕ್ಕೆ. ಎಸ್ ಸರ್, ಓಕೆ, ವಾಟ್ ಎವರ್, ಆ ಭಾಗದವರಂತೂ ಹೌದು. ನೀವೀಗ ಆ ಬಾರ್ ಅನ್ನ ವಿರೋಧಿಸ್ತೀರ? ಮೂರನೇ ಬಾರಿ ಪ್ರಶ್ನೆ ಕೇಳ್ತಾ ಇದ್ದೀನಿ, ಆ ಬಾರ್ ಅನ್ನ ವಿರೋಧಿಸ್ತೀರೋ ಅಥವಾ ಅದಲ್ಲೇ ಇರಬೇಕು ಅಂತ ಹೇಳ್ತೀರೋ? ನಾವು ಪರ ವಿರೋಧದ ಮಟ್ಟಿಗೆ ನಾವಿಲ್ಲ. ನಾವು ಜನಪ್ರತಿನಿಧಿಗಳು, ಯಾವುದೇ ಒಂದು ಉದ್ಯಮ ಬರುವುದಾದ್ರೆ ಅದಕ್ಕೆ ನಾವು ಸಹಕಾರ ಕೊಡ್ತೇವೆ. ಅದರಿಂದ ಕಾನೂನಿಗೆ ಸರ್, ಉದ್ಯಮ ಇವತ್ತು ಹೋಟೆಲ್ ಬಂದಿದ್ರೆ ಇವತ್ತು ಸಹಕಾರ ಕೊಡ್ಬೋದಾಗಿತ್ತೆ. ಪಕ್ಕದಲ್ಲೇ ಶಾಲೆ ಇದೆ, ಬಾರ್ ಬರುವಂತದ್ದು ಉತ್ತಮ ಉದ್ಯಮ ಅಂತ ತಮ್ಗನ್ಸತ್ತಾ? ಪಕ್ಕದಲ್ಲೇ ಶಾಲೆ ಇದೆ, ಶಾಲೆ ಪಕ್ಕದಲ್ಲಿ ಇನ್ನೊಂದು ಜುಮ್ಮಾ ಮಸೀದಿ ಇದೆ, ಮದ್ರಾಸ ಇದೆ. ನೋಡಿ ಸ್ವಾಮಿ, ಶಾಲೆ ಇದೆ, ಜುಮ್ಮಾ ಮಸೀದಿ ಇದೆ, ದೇವಸ್ಥಾನ ಇದೆ ಅನ್ನೋದ್ರು ಕೂಡ ಅಬಕಾರಿ ನಿಯಮಕ್ಕೆ ಎಷ್ಟೆಷ್ಟು ದೂರದಲ್ಲಿ ಏನು ಇರಬೇಕೆನ್ನುವಂಥದ್ದು ಇದೆ. ಇವತ್ತು ಉಡುಪಿಯಲ್ಲಿ ಬೇಕಾದ್ರೂ ನೀವು ಎಕ್ಸಾಂಪಲ್ಸ್ ಆಗಿ ತೆಗೆದುಕೊಳ್ಬಹುದು, ಕಡ್ಪಡಿಯಲ್ಲಿ ಕೂಡ ನೀವು ಎಕ್ಸಾಂಪಲ್ಸ್ ಆಗಿ ತೆಗೆದುಕೊಳ್ಬಹುದು, ಪಂಚಿ ಕೂಡ ಪಲ್ಲಿಗುಡ್ಡ ಮೈದಾನದಲ್ಲಿ ಇರ್ಬೋದು, ಇಲ್ಲ ಬೇರೆ ಎಲ್ಲೇ ಮಾಡಿದ್ದಾರೆ. ಇವತ್ತು ನೀವು ವೆಸ್ಟರ್ನ್ ಕಂಟ್ರಿಗಳಿಗೆ ಹೋದ್ರೆ ಶಾಲೆ ಪಕ್ಕದಲ್ಲೇ ಇರ್ತದೆ, ಹಾಗಂತ ಹೇಳಿ ನಾವು ಮಾಡಬೇಕು ಅಂತ ಏನು ಇಲ್ಲ. ಇವತ್ತು ಪಂಚಾಯತ್ ಲೈಸೆನ್ಸ್ ಕೊಟ್ಟಿದೆಯಾ ಬಾರ್ ನಿರ್ಮಾಣ ಮಾಡ್ಲಿಕ್ಕೆ? ಪಂಚಾಯತ್ನ ಸದಸ್ಯರ ವಿರೋಧವನ್ನ ವ್ಯಕ್ತಪಡಿಸಲಿಲ್ವಾ? ಇಲ್ಲ, ನಾವು ವ್ಯಕ್ತಪಡಿಸ್ಲಿಕ್ಕೆ ಹೋಗ್ಲಿಲ್ಲ ಪಂಚಾಯತ್. ಯಾಕಂದ್ರೆ ನಮ್ಗೆ ಅದು ವ್ಯಕ್ತಪಡಿಸುವಂತದ್ದು ಈಗ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಇರತಕ್ಕಂಥದ್ದು. ಸರ್ವೋಚ್ಚ ನ್ಯಾಯಾಲಯದ ಸುಕುಮಾರ್ ಅವರು ಯಾಕೆ ಆಕ್ಷೇಪ ವ್ಯಕ್ತಪಡಿಸಲಿಲ್ಲ? ಪರಿಪಾಲನೆ ಮಾಡಿಕೊಂಡು ಅವರು ವ್ಯವಹಾರ ಸುಕುಮಾರ್ ಅವರೇ ಆ ಪ್ರಯತ್ನಕ್ಕೆ ನಾವೇನು ಸಾಕ್ಕೊಡುವಂತದ್ದಲ್ಲ. ಬಟ್ ಆ ಪ್ರಯತ್ನಕ್ಕೆ ನಾವು ಹೇಳಿದ್ರೆ ನೀವು ವ್ಯವಹಾರ ಮಾಡೋದಕ್ಕೆ ನಮ್ಮಿಂದ ಏನು ಆಕ್ಷೇಪಣೆಗಳಿಲ್ಲ. ಸುಕುಮಾರ್ ಶೆಟ್ಟಿ ಅವರೇ, ಈ ಭಾಗದಲ್ಲಿ ಇದೀಗ ಇಂದು ಮುಂಜಾನೆ ಹೋರಾಟ ಮಾಡಿದಂತ ಅನೇಕ ಪ್ರಮುಖರು ನಮ್ಮೊಂದಿಗೆ ಇದ್ದಾರೆ. ಅನ್ಸಾರ್ ಅಹಮದ್ ರವರು ತಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಉಪಾಧ್ಯಕ್ಷರೇ, ಒಂದು ವೇಳೆ ಅಲ್ಲಿ ಆ ಸಾರ್ವಜನಿಕರು ನಿಮ್ಮ ಹತ್ರ ಬಾರಿಗೆ ಆಕ್ಷೇಪಣೆ ಉಂಟಂತ ಹೇಳಿದ್ರೆ ತಾವೇನಾದ್ರೂ ಅದರ ವಿರುದ್ಧ ಧ್ವನಿ ಎತ್ತಿತ್ತೀರಾ? ಒಂದು ವೇಳೆ ಪಡುಬಿದ್ರಿಯ ಸಾರ್ವಜನಿಕರು ನಮಗೆ ಆ ಬಾರಿಂದ ಆಕ್ಷೇಪಣೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದರೆ ನೀವು ಆ ಬಾರಿನ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತೀರಾ? ನೋಡಿ ಸ್ವಾಮಿ, ಖಂಡಿತ ನಾವು ವಿರೋಧ ವ್ಯಕ್ತಪಡಿಸ್ತೇವೆ. ಆದ್ರೆ ಸ್ಥಳೀಯವಾಗಿ ಅಲ್ಲಿ ಅಕ್ಕಪಕ್ಕದಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ರೆ ಖಂಡಿತ ನಾವು ಧ್ವನಿ ಎತ್ತೇವೆ. ಅಷ್ಟೇ ಬೇಕಾದ್ರೆ ನಮ್ಗೆ ನಿಮ್ಮಿಂದ ಮುಂಚೆ ಅದೇ ಉತ್ತರ ಬೇಕಾಗಿದ್ದದು. ಇಲ್ಲಿ ಏನಾಗಿದೆ ಅಂದ್ರೆ ಅಕ್ಕಪಕ್ಕದಲ್ಲಿ ಇರತಕ್ಕಂತ ಮನೆಗಳವರು ಅದು ಮಾಡೋದಕ್ಕೆ ಯಾವುದೇ ಆಕ್ಷೇಪ. ಇಲ್ಲಿ ಏನಾಗಿದೆ ಅಂದ್ರೆ ಅಕ್ಕಪಕ್ಕದವರ ಮನೆಯ ಪ್ರಶ್ನೆ ಇಲ್ಲ ಅಲ್ಲಿ, ಅದು ಜನವಸತಿ ಪ್ರದೇಶ. ಅಲ್ಲಿ ಅಕ್ಕಪಕ್ಕದ ಮೂರು ನಾಲ್ಕು ಮನೆಯವರನ್ನು ಇವರು ಪರ್ಚೇಸ್ ಮಾಡಿ ಆಗಿದ್ದಾರೆ. ಒಂದು ದಿವಸ ವಿಶ್ವಾಸ ಮೀನನ್ನು ಕುತ್ಕೊಂಡು ನನ್ನನ್ನು ಪರ್ಚೇಸ್ ಮಾಡಲಿಕ್ಕೆ ಅವರ ಮನೆಯಲ್ಲಿ ಕೂರಿಸಿದ್ದಾರೆ. ಇಂಥ ಷಡ್ಯಂತ್ರಗಳನ್ನು ನಡೆಸುವ ಇವರು ಹೇಗೆ ಇದು ಮಾಡ್ತಾರೆ ಹೇಳಿ? ಎಸ್ ಲೋಕೇಶ್ ಅವರು, ದಲಿತ ಸಂಘರ್ಷ ಸಮಿತಿಯ ಮುಖಂಡರಾಗಿರ್ತಕ್ಕಂತಹ ಲೋಕೇಶ್ ಅವರು ಹೇಳ್ತಾ ಇದ್ದಾರೆ, ನನಗೂ ಕೂಡ ಇವತ್ತು ಕರೆದಿದ್ರು, ಒಂದು ಆಮಿಷವನ್ನ ನೀಡಿದ್ರು. ಉಪಾಧ್ಯಕ್ಷರ ಉಪಾಧ್ಯಕ್ಷರಾಗ್ಲಿ ಆ ಬಾರ್ ಮಾಲಕರಾಗ್ಲಿ ಅವರಿಗೆ ಕರೆಯುವಂತ ಯೋಗ್ಯತೆ ಇಲ್ಲ. ಬೇರೊಬ್ಬರನ್ನು ಅಲ್ಲಿ ಮಧ್ಯೆ ಬಿಟ್ಟು ನನ್ನನ್ನು ಕರೆಸಿದಂತ ಒಂದು ಎರಡು ಮುಖಂಡರು ನನ್ನನ್ನು ಕರೆಸಿದಂತ ಒಂದು ಪ್ರಯತ್ನವನ್ನ ವಿಫಲವಾಗಿದೆ. ಹಿಂದಿನ ಅಮಿಷ ಒಡ್ಡಿ ನನ್ನನ್ನು ಕರೆದಂತ ಒಂದು ಪ್ರಯತ್ನ ವಿಫಲವಾಗಿದೆ. ಪಂಚಾಯತ್ ಅಧ್ಯಕ್ಷರ ಮನೆಗೆ ಪಂಚಾಯತ್ ಅಧ್ಯಕ್ಷರ ಮಗ ಅವರು ಕಾಂಗ್ರೆಸ್ನ ಏನೋ ಮುಖಂಡರಿದ್ದಾರೆ. ಇಡೀ ಉಡುಪಿಯಿಂದ ಮುಲ್ಕಿ ತನಕ ಅವರದೆಲ್ಲ ದೊಡ್ಡ ದೊಡ್ಡ ಪೋಸ್ಟ್ ಅಲ್ಲಿ ಹಾಕಿದ್ದಾರೆ. ಅವರು ನ್ಯಾಯಿತ ಹೋರಾಟ ಮಾಡುವಂತ ಒಂದು ವಿಶ್ವಾಸ ಮೀನ್ರವರು ನನ್ನನ್ನು ನಿಮ್ಮ ಬಾರಿನ ಒಂದು ಪರವಾಗಿ ನನ್ನನ್ನು ಕೂರಿಸಿ ನನಗೆ ಸೆಟ್ಲ್ಮೆಂಟ್ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ಕರೆದಾಗ ನಾನು ಒಬ್ಬ ಹೋಗ್ಲಿಲ್ಲ, ನಾನು ಒಂದು ಮೂರು ಮಂದಿಯನ್ನು ಕರ್ಕೊಂಡು ಹೋಗಿದ್ದೆ. ಯಾಕಂದ್ರೆ ನಮ್ಗೆ ಜನರಿಂದ ಮತ್ತೆ ನಾನು ಲೋಕೇಶ್ ಸೆಟ್ಲ್ಮೆಂಟ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಜನರನ್ನ ಕರ್ಕೊಂಡು ಹೋಗಿದ್ದೇನೆ. ಅವರು ಹೇಳಿದಂತ ಮಾತನ್ನ ರೆಕಾರ್ಡ್ ಮಾಡಿದ್ದೇನೆ. ಏನಿದು, ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ, ನಮ್ಮ ಪಂಚಾಯತಿ ಅವರ ಅಧ್ಯಕ್ಷರ ಮನೆಗೆ ಇರ್ಬೋದು, ವಿಶ್ವಾಸ ಅವರ ಮಗ ಇರ್ಬೋದು, ಅವರ ಮನೆಗೆ ಕರೆದಿದ್ದಾರೆ ಎನ್ನುವಂಥದ್ದು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಲೋಕೇಶ್ ಅವರು ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯಕ್ಕೆ ರಾಜೀನಾಮೆಯನ್ನು ಲಾಸ್ಟ್ ಟೈಮ್ ನಡೆದಂತ ಮೀಟಿಂಗ್ ನಲ್ಲಿ ಕೊಟ್ಟಿದ್ದಾರೆ. ಮತ್ತು ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಪಡುಬಿದ್ರಿ ಗ್ರಾಮೀಣ ಸಮಿತಿಯ ಅಧ್ಯಕ್ಷರು, ವಿಶ್ವಾಸ ಅವರು ಕಾಂಗ್ರೆಸ್ನ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು, ಅವರು ನೀವು ಯಾವುದಕ್ಕೆ ರಾಜೀನಾಮೆ ಕೊಟ್ಟಿದ್ರಿ ಅನ್ನೋದಕ್ಕೋಸ್ಕರ ಮಾತಾಡ್ತಕ್ಕೂ ಕರ್ತಿರ್ಬಹುದು. ಸ್ವಾಮಿ, ರಾಜೀನಾಮೆ ಮರುದಿವಸ ಕೊಟ್ಟದ್ದು ಸುಕುಮಾರ್ ಅವರೇ. ಸುಕುಮಾರ್
ಕುಮಾರ್ ಶೆಟ್ಟಿ ಅವರೇ, ಲೋಕೇಶ್ ಅವರೇ, ತಮ್ಮಿಬ್ಬರಲ್ಲಿಯೋ ಇದೀಗ ರಾಜೀನಾಮೆ ಒಪ್ಪಂದ ಇಪ್ಪಂದ ಇವೆಲ್ಲವನ್ನ ಬಿಡೋಣ, ಬಾರ್ ಅಲ್ಲಿ ಇರುವುದು ಸರಿಯೋ ತಪ್ಪೋ? ಶಾಲೆಯ ವಿದ್ಯಾರ್ಥಿಗಳು ಇವತ್ತು ಅದನ್ನ ವಿರೋಧಿಸಿದ್ರೆ ತಾವು ವಿರೋಧಿಸ್ತೀರಾ? ಶಾಲೆಯ ವಿದ್ಯಾರ್ಥಿಗಳು ವಿರೋಧಿಸುವಂತದ್ದು ಬಂದ್ರೆ ಖಂಡಿತವಾಗಿ ಯಾಕೆಂದ್ರೆ ಶಾಲಾ ವಿದ್ಯಾರ್ಥಿಗಳು ಅಲ್ಲಿ ಆಕ್ಷೇಪ ಮಾಡುವಾಗಿಲ್ಲ. ಸುಧಾರ್ ಅವರೇ ಆ ಶಾಲೆಯ ಅಧ್ಯಕ್ಷರು, ಶಾಸಕರೇ ಕಾಲೇಜಿನ ಅಧ್ಯಕ್ಷರು. ಆದ್ದರಿಂದ ಇವರೆಲ್ಲ ಕುಮ್ಮಕ್ಕಿನಿಂದಲೇ, ರಾಜಕೀಯ ಬೆಂಬಲದಿಂದಲೇ, ನಾನು ಹೇಳ್ತೇನೆ ನಮ್ಮ ಶಾಸಕರು ಸೊರಕೆಯವರ ಬೆಂಬಲದಿಂದಲೇ ಈ ಬಾರ್ ನಡೀತಾ ಇರೋದೇ ವಿನಃ ತಾವೇ ಶಾಲೆಯ ಅಧ್ಯಕ್ಷರಂತೆ. ಹಾಗಾಗಿ ನೀವು ವಿರೋಧಿಸ್ತಿಲ್ಲ ಹಾಗಾದ್ರೆ? ಯಾವುದು ತಾವೇ ಶಾಲೆಯ ಅಧ್ಯಕ್ಷರಂತಲ್ಲ, ಹೌದಾ? ನಾನು ಎಸ್ಡಿಎಂಸಿಯಲ್ಲಿ ಅದೇ ಶಾಲೆಯಲ್ಲಿ ಇರುವಾಗ ಯಾವುದೇ ಒಂದು ಮುನ್ಸಾಚನೆ ನೀಡದೆ ನನ್ನನ್ನು ಎಸ್ಡಿಎಂಸಿಯಿಂದ ವಜಾ ಮಾಡಿದಂತಹ ಒಂದು ಪ್ರಕರಣಗಳು ಆ ಶಾಲೆಯಲ್ಲಿ ನಡೆದಿತ್ತು. ಎಸ್ ಎಸ್, ಒಟ್ಟಾರಾಗಿ ಸುಕುಮಾರ್ ಶೆಟ್ಟಿ ಅವರೇ, ಬಾರನ್ನ ಶಾಲೆಯ ವಠಾರಕ್ಕೆ ಹತ್ತಿರವಾಗಿ, ಅಲ್ಲಿರ್ತಕ್ಕಂಥ ಮಸೀದಿಗೆ ಹತ್ತಿರವಾಗಿ, ಮದರಸಕ್ಕೆ ಹತ್ತಿರವಾಗಿ, ಅಂಗನವಾಡಿಗೆ ಹತ್ತಿರವಾಗಿ, ಅಥವಾ ಒಂದು ದಲಿತ ಕಾಲೋನಿಗೆ ಹತ್ತಿರವಾಗಿ ಆ ಬಾರ್ ಇದೆ, ಇದನ್ನ ತೆಗಿಬೇಕು ಅನ್ನುವುದು ಜನರ ಅಭಿಪ್ರಾಯವಾಗಿದೆ. ಸಾಮಾಜಿಕ ಕಾಳಜಿಯಿಂದ ಅನೇಕರು ಇವತ್ತು ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರತಕ್ಕಂತಹ ಅನೇಕರ ಧ್ವನಿ ಇದಾಗಿದೆ. ತಾವೇನು ಹೇಳ್ತೀರಾ ಈ ಕುರಿತಾಗಿ? ನೋಡಿ, ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡತಕ್ಕಂಥದ್ದು ಕೂಡ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅದರ ಏನು ನಿರ್ದೇಶನ ಬಂದಿದೆ ಆ ಪ್ರಕ್ರಿಯೆಗೆ ಅವರ ಒತ್ತು ಕೊಟ್ಟು ಆ ಉದ್ಯಮಿದಾರರು ಅವರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವತ್ತು ನಾವು ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ ಆ ಉದ್ದಿಮೆಗೆ ನಮ್ಮಿಂದ ಅಬಕಾರಿ ನಿಯಮಾನುಸಾರ ಯಾವುದೇ ಒಂದು ಅವರಿಗೆ ಪರ್ಮಿಷನ್ ಕೊಡುವುದಾದ್ರು ಕೂಡ ನಾವು ಆ ಉದ್ದಿಮೆಗೆ ನಾವು ನಮ್ದೇನು ಸಮಸ್ಯೆ ಇಲ್ಲ ಎನ್ನತಕ್ಕಂಥದ್ದು ಸರ್ವಾನುಮತದ. ಸರ್, ಸಮಸ್ಯೆ ಇಲ್ಲ ಅಂತ ಹೇಗೆ ಹೇಳ್ತೀರಾ ಸರ್? ಪಕ್ಕದಲ್ಲೇ ಶಾಲೆ ಇದೆ ಅಲ್ಲ, ಶಾಲೆ ಮಕ್ಕಳಿಗೆ ತೊಂದರೆ ಆಗುದಿಲ್ವಾ? ಬಾರಿದ್ರೆ ಒಂದು ನಿಯಮ ಇದೆ, ಶಾಲೆ ಶಿಕ್ಷಣ ಇಲಾಖೆ ನಿಯಮ ಉಂಟಂದ್ರೆ ಸರ್, ಕಾನೂನಲ್ಲಿ ಶಾಲೆ ಪಕ್ಕ ಅಂತ ಹೇಳಿದ ಕೂಡಲೇ ಶಾಲೆ ಪಕ್ಕ ಅಂತ ಹೇಳಿದ ಕೂಡ ಅದಕ್ಕೊಂದು ಕಾನೂನು ಉಂಟಲ್ಲ ಸರ್. ಇಲ್ಲಿ ಹೇಳುವಂತದ್ದು ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಪಂಚಾಯತ್ ವ್ಯಾಪ್ತಿಗೆ 220 meters ಅಂತರದಲ್ಲಿ ಕಟ್ಟುವಂತ ಒಂದು ಆದೇಶ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿದೆ. ಆದ್ರೂ ಶಾಲೆಯ ಹತ್ತಿರ ಮಾಡ್ಲಿಕ್ಕೆ ಸರ್ವೋಚ್ಚ ನ್ಯಾಯಾಲಯ ಅವರಿಗೆ ಕಾನೂನು ಕೊಡ್ಲಿಲ್ಲ. ಸರ್, 250 meters ಹೊರಗಿರ್ಬೇಕಾಗ್ತದೆ. ಆದ್ರೆ ಇವತ್ತಿನ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ ಬಾರ್ ಕೇವಲ 30-40 meters ದೂರದಲ್ಲಿದೆ ಶಾಲೆಯ ವಠಾರದಿಂದ. ಶಾಲೆಯಿಂದ ಧ್ವನಿಯನ್ನ ಯಾಕೆ ಎತ್ತುತ್ತಿಲ್ಲ ಅಂತ ಕೇಳಿದ್ರೆ ಇಲ್ಲಿ ಸುಕುಮಾರ್ ಪೂಜಾರಿ ಅವರು ಸಂಪೂರ್ಣವಾಗಿ ಅದಕ್ಕೆ ಶಾಲೆಯನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವರು ಕೂಡ ಧ್ವನಿ ಎತ್ತುತ್ತಾ ಇಲ್ಲ, ಅಕ್ಕಪಕ್ಕದ ಆಸುಪಾಸಿನವರು ಕೂಡ ಧ್ವನಿ ಎತ್ತಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಇವರಿಂದ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಅದು ಸ್ವಾಭಾವಿಕವಾಗಿ ನಾನೊಂದು ಹೇಳ್ತೀನಿ ಅದು ಕಾನೂನನ್ನು ಮೀರಿ ಅಲ್ಲಿ ಆಗಿದ್ರೆ ನಾನು ಕೂಡ ಅದನ್ನು ಪ್ರತಿಭಟನೆ ಮಾಡ್ತೇನೆ, ನಂದು ಕೂಡ ಅದಕ್ಕೆ ಪ್ರತಿಭಟನೆ ಉಂಟು. ಎಸ್ ಎಸ್, ವಿತ್ ಡಾಕ್ಯುಮೆಂಟ್ ಕಾನೂನಿನ ಉಲ್ಲಂಘನೆ ಆಗಿದೆ ಅಥವಾ ಅಲ್ಲಿ ಅಳತೆಗಳನ್ನ ಮಾಡಿ ಇವತ್ತು ಸ್ಪಂದನ ವಾಹಿನಿ ನೇರವಾಗಿ ಅದರ ಸತ್ಯ ಅಸತ್ಯತೆಗಳನ್ನ ಬಯಲಿಗೆ ಹೇಳಿದ್ರೆ ನೀವು ಅದನ್ನು ವಿರೋಧಿಸ್ತೀರಾ? ಅದು ಖಂಡಿತ ಅದು ಕಾನೂನಿನ ಚೌಕಟ್ಟಿಂದ ಹೊರಗಡೆ ಉಲ್ಲಂಘನೆ ಮಾಡಿ ಅಲ್ಲಿ ಬಾರ್ ರೆಸ್ಟೋರೆಂಟ್ ಆಗಿದ್ರೆ ಪಡುಬಿದ್ರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಾಗಿ ನಾನು ಪ್ರತಿಭಟನೆ ಮಾಡ್ತೀನಿ. ನೀವು ಪ್ರತಿಭಟನೆಯನ್ನ ಮಾಡ್ತೀರಾ, ಕೇವಲ ಎರಡೇ ದಿನದ ಟೈಮ್ ಕೊಡಿ, ಸ್ಪಂದನ ವಾಹಿನಿ ಸಂಪೂರ್ಣ ವಿಚಾರವನ್ನ ನಿಮ್ಮ ಎದುರಿಗೆ ಒಪ್ಪಿಸ್ತೇವೆ. ಥ್ಯಾಂಕ್ ಯು. ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ಬಳಿಕ ಇವತ್ತಿನ ಈ ಒಂದು ಕರೆಂಟ್ ಅಫೇರ್ಸ್ ಮುಂದುವರಿತದೆ. ಇವತ್ತಿನ ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದುಡ್ಡಿದ್ರೆ ಬಾರ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರೂ ಕೂಡ ಸ್ವಾಗತ. ಇದೀಗ ನಮ್ಮೊಂದಿಗೆ ಪಡುಬಿದ್ರಿಯ ಕರ್ನಾಟಕ ರಕ್ಷಣಾ ವೈದ್ಯಕೀಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ ಮೊಹಮ್ಮದ್ ಆಸಿಫ್ರ ಅವರು ನಮ್ಮೊಂದಿಗೆ ಸೇರ್ಕೊಂಡಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೊಹಮ್ಮದ್ ಆಸಿಫ್ರ ಅವರಲ್ಲಿ ಇವೆಲ್ಲ ಪ್ರಕರಣಗಳನ್ನು ನೋಡಿದ್ರೆ ತಮಗೇನನ್ಸುತ್ತೆ, ತಾವು ಇದೀಗ ಸ್ಥಳೀಯರು ಅಥವಾ ತಮಗೆ ಅವರು ಮಾತಾಡ್ತಾ ಹೇಳಿದ್ರು ಅಕ್ಕಪಕ್ಕದ ಮನೆಯವರು ಯಾರಾದರೂ ಮಾತಾಡಿದ್ರೆ ಮಾತ್ರ ನಾವು ಅವ್ರಿಗೆ ಕಿವಿಗೊಡ್ತೇವೆ, ತಾವು ಅಕ್ಕಪಕ್ಕದವ್ರು ಅಲ್ಲ ಅಂತ ಕಾಣಿಸ್ತದೆ, ತಮ್ಮ ಮಾತಿಗಾಗಿದ್ರೆ ಅವ್ರು ಬೆಲೆ ಕೊಡೋದಿಲ್ವ ಅನ್ನುವ ಪ್ರಶ್ನೆ ಕೂಡ ಬರುತ್ತೆ ಇಲ್ಲಿ. ಹೌದು ಸರ್, ಇದು ನಾವು ಮೊತ್ತಮೊದಲ ಬಾರಿಗೆ ಹೇಳೋದೇನೆಂದರೆ ಸ್ಥಳೀಯರನ್ನು ನಾವು ಈಗ ಮಾತಾಡಿಸಿ ಹೋಗುವಾಗ ಅಲ್ಲಿ ನೋಡುವ ಒಂದು ಈಗ ನೋಡುವ ಮಟ್ಟಿಗೆ ಅಲ್ಲಿ ಲೋಕೇಶ್ ಪಡುಬಿದ್ರಿ ಹೇಳಿದಾಗೇ ಸ್ಥಳೀಯರು ಪರ್ಚೇಸ್ ಆಗಿದ್ದಾರೆ 3-4 ಮನೆ.
ಮತ್ತು ಇನ್ನೊಂದು ಏನಂತ ಹೇಳಿದರೆ ಆ ಬಾರಿಗೆ ತಾಗಿಕೊಂಡು ಒಂದು 150-200 ಮಂದಿ ವರ್ಕ್ ಮಾಡುವಂಥ ಅಲ್ಲಿ ಮಹಿಳೆಯರು ವರ್ಕ್ ಮಾಡುವಂಥ ಒಂದು ಗಾರ್ಮೆಂಟ್ಸ್ ಕೂಡ ಅಲ್ಲಿ ಕಾರ್ಯಾಚರಿಸ್ತಾ ಇದೆ. ಅದರ ಪಕ್ಕದಲ್ಲಿ ಅಸನ್ ಎಂಬುವರೊಂದು ಮನೆ ಇದೆ, ಅವರಿಗೆ ಪರ್ಮಿಷನ್ ಕೇಳಲಿಕ್ಕೆ ಇವರು ಸಿಗ್ನೇಚರ್ ಹಾಕ್ಲಿಕ್ಕೆ ಹೋದ್ರಂತೆ. ಇದು ಹೀಗೆ ರೆಸ್ಟೋರೆಂಟ್ ಬೇಕು ಅದಕ್ಕೆ, ಇವರಿಗೆ ಬಾರ್ ಅಂತ ಗೊತ್ತಿಲ್ಲ, ಅವರು ಸೈನ್ ಹಾಕ್ಕೊಟ್ಟಿದ್ದು, ಇವರು ಸೈನ್ ತಗೊಂಡಿದ್ದಾರೆ ಈ ಬಾರ್ ಮಾಲಕರಲ್ಲ ಹೋಗಿ ಇದು ನಮಗೆ ಪರ್ಮಿಷನ್ ಬೇಕು ಹೀಗೆ ರೆಸ್ಟೋರೆಂಟ್ ಅಂತ. ಮತ್ತೆ ಅವರ ಮನೆ ಅವರ ಒಳಗಡೆನೇ ಅದು ಭಿನ್ನಾಭಿಪ್ರಾಯ ಬಂದಿದೆ ಬಾರ್ಗೆ ಹಾಕಿ. ಅವರು ಮತ್ತೆ ನಮ್ಮೊಂದಿಗೆ ಬಂದು ಹೇಳಿದ್ದಾರೆ, ನಮಗೆ ಇದು ಗೊತ್ತಿಲ್ಲ, ಇಲ್ಲಿ ಬಾರ್ ಆಗುದಂತ ಗೊತ್ತಿದ್ರೆ ಖಂಡಿತವಾಗಿಯೂ ನಾವು ಸೈನ್ ಕೊಡ್ತಿರ್ಲಿಲ್ಲ ಅಂತೇಳಿ. ಇವತ್ತು ಆ ಅಕ್ಕಪಕ್ಕದ ಮನೆಯಿಂದ ಒಂದು 15 ಮಂದಿ ಮಹಿಳೆಯರು ಕೂಡ ನಮ್ಮೊಂದಿಗೆ ಅಲ್ಲಿ ಈ ಪ್ರತಿಭಟನೆಗೆ ಬಂದಿದ್ದರು. ನಾವು ಇದಕ್ಕೆ ಸಂಪೂರ್ಣವಾಗಿ ಅವರಿಗೆ ಸೈನು ಕೊಟ್ಟಿದ್ದು ನಮಗೆ ಗೊತ್ತಿಲ್ಲ ನಮ್ಮಿಂದ ಅದು. ಸೊ ತಮ್ಮ ಪ್ರಕಾರ ಸಂಪೂರ್ಣವಾಗಿ ಮಂಗ ಮಾಡುವ ಮುಗ್ಧ ಜನರನ್ನು ವಂಚಿಸಿದ್ದಾರೆ. ನಾನು ಹನೀಫ್ ಅವರಲ್ಲಿ ಸರ್, ತಮ್ಮ ಗಮನಕ್ಕೆ ಇದ್ಯಾವುದು ಬರಲೇ ಇಲ್ವಾ? ಹಾಗಾದ್ರೆ ಪ್ರತಿಭಟನೆ ಮಾಡಬೇಕು ಇದ್ಯಾವುದು ಕೂಡ ಬರಲೇ ಇಲ್ಲ. ದಿವಸ ಮುಂಚೆ ಈ ವಿಷಯ ಗಮನಕ್ಕೆ ಬಂದಾಗ ನಾವು ಒಂದು ಕೆಲವೊಂದು ನಾಯಕರ ಹತ್ರ ಅಲ್ಲಿ ಲೋಕಲ್ ಕಾರ್ಯಕರ್ತರ ಹತ್ರ ಚರ್ಚಿಸುವಾಗ ಅವರು ಇದರ ಬಗ್ಗೆ ಸ್ವಲ್ಪ ಹಿಂದೆ ಸರಿದ್ರೆ ಅಂದರೆ ಜಮಾತಲ್ಲಿ ಇವರು ಜಮಾತ್ ಕಮಿಟಿಯಲ್ಲಿ ನಾವೊಂದು ಇದನ್ನು ಪ್ರತಿಭಟನೆ ಮಾಡುವ ತಡೆಹಿಡಿಯುವಲ್ಲಿ ಅಲ್ಲಿ ಕೂಡ ವಿಫಲರಾಗಿದ್ದಾರೆ. ಏಕೆಂದರೆ ಇವರದ್ದು ಈ ಪ್ರಭಾವಿ ಆಡಳಿತ ಈ ಕಾಂಗ್ರೆಸ್ ಇದ್ದು ತುಂಬ ಅಲ್ಲಿ ನಡೀತಾ ಉಂಟು. ಏಕೆಂದರೆ ಇವರು ಹೇಳಿದ ಹಾಗೆ ಕೆಲವೊಂದು ಪಡುಬಿದ್ರಿ ಪಂಚಾಯತ್ ನಡೆಯುವುದು, ಇವರು ಏನು ಹೇಳ್ತಾರೆ ಅದನ್ನೇ ನಡೆಸುವ ಹಾಗೆ. ಹಾಗಾಗಿ ಕೆಲವೊಂದು ಇಲ್ಲಿ ಮುಸ್ಲಿಂ ಪಂಚಾಯತ್ ಸದಸ್ಯರು ಕೂಡ ಇದರ ಬಗ್ಗೆ ಮೌನ ಸಮ್ಮತ. ಏಕೆಂದ್ರೆ ಆಗ್ಬೇಕು ಅಂತಲೇ ಇವರದ ಮೌನ ಸಮ್ಮತ ಆಗಿತ್ತು. ನಂತರ ನಮ್ಮಲ್ಲಿ ಸ್ಥಳೀಯ ಒಂದು ಕಾರ್ಯಕರ್ತ ತಂದೆ ಅವರ ಪ್ರೆಸಿಡೆಂಟ್ ಆಗಿ ಈ ಕಮಿಟಿಯ ಮುಖಾಂತರ ಅಲ್ಲಿ ಕೊಟ್ಟರು. ನಂತರ ಏನಾಯ್ತು ಅಲ್ಲಿ ಇವರನ್ನು ಈ ಯಾರು ದೂರುದಾರರು ಕೊಟ್ಟಿದ್ದಾರೆ ಅವರನ್ನು ಅಲ್ಲಿ ಕರೆಯಲಿಲ್ಲ. ಅಲ್ಲಿ ಅಳತೆ ಮಾಡುವಾಗ ಯಾರು ಈ ಅಬಕಾರಿ ಇಲಾಖೆಯರು ಅವರನ್ನು ಕರೆಯಲಿಲ್ಲ. ಕರೆಯದೆ ಇವರೊಂದು ಇದ ಮಾಡಿ ಇವರಿಗೆ ಒಂದು ರಿಪ್ಲೈ ಕೊಟ್ಟದ್ದು ರಿಟರ್ನ್ ನಿಟರ್ನ ನೋಟಿಸ್ ಮುಖಾಂತರ. ಇಲ್ಲ, ಅಲ್ಲಿ ನಾವು ಅಳತೆ ಮಾಡಿದ್ದೇವೆ, ಅದು 200 ಮೀಟರ್ಗಿಂತ 150 ಮೀಟರ್ಗಿಂತ ಜಾಸ್ತಿ ಉಂಟು ಅಂತ. ಇದೊಂದು ಏಕೆಂದ್ರೆ ಕಣ್ಣಿದ್ದು ಕುರುಡನಂತೆ ವರ್ತಿಸಿದ ಅಬಕಾರಿ ಇಲಾಖೆ ಅಂತ ಹೇಳ್ಬೋದು. ಹಾ, ಏಕೆಂದ್ರೆ ನೀವು ಆ ಪರಿಸರವನ್ನು ನೋಡಿದರೆ ಹಾಸ್ಪಿಟಲ್ ಸ್ಟೇಷನಿಂದ ಬಂದರೆ ಸ್ಟೇಷನು ಹಾಸ್ಪಿಟಲ್ ಅಲ್ಲಿ ಶಾಲೆ, ನಂತರ ಈಚೆ ಬರುವಾಗ ಅಲ್ಲಿ ಮಸೀದಿ ಉರ್ದು ಸ್ಕೂಲು, ನಂತರ ಇಷ್ಟೊಂದು ಸೌಹಾರ್ದತೆ ಇರುವಂಥ ಊರು. ಈ ಊರಲ್ಲಿ ನಾಳೆ ಏನಾದರೂ ಒಂದು ವೇಳೆ ಅಹಿತಕರ ಘಟನೆಗಳು ನಡೆದರೆ ಏಕೆಂದರೆ ಕುಡಿದ ಮತ್ತಿನಲ್ಲಿ ಏನು ಕೂಡ ಮಾಡ್ಬೋದು. ಅಲ್ಲಿ ಕೋಮುಗಳ ಬಗ್ಗೆ ಏನೊಂದು ಅಷ್ಟೊಂದು ಸೌಹಾರ್ದತೆ ಇರುವಂಥ ಎಲ್ಲರೂ ಆಡಿ ಇದು ಮೈದಾನದಲ್ಲಿ ಆಡುವಂಥ ಒಂದು ಆ ಸಾರ್ವಜನಿಕರು ಆಡುವಂಥ ಮೈದಾನದ ಹತ್ತಿರ ಇರುವ ಈ ಬಾರನ್ನು ಓಪನ್ ಮಾಡಿದರೆ ನಾಳೆ ಬರುವಂಥ ಘಟನೆಗಳು ಯಾವ ರೀತಿ ಇರ್ಬೋದು. ಇದಕ್ಕೆ ನಾವು ಮುಂದೆ 15 ದಿವಸದಿಂದಲೂ ನಾವು ಹುಡುಕ್ತಾ ಇದ್ದೇವೆ ಯಾರಾದರೂ ಮುಖಂಡರು ಎದುರು ಬರ್ತಾರೆ ಇದರಕ್ಕೆ. ಏಕೆಂದರೆ ಒಂದು ಕೇವಲ ಒಂದು ಪಾರ್ಟಿಯಿಂದಲ ಸಂಘಟನೆಯಿಂದಲ ಇದಕ್ಕೆ ಬೆಂಬಲ ಸೂಚಿಸಿದರೆ ಪ್ರತಿಭಟನೆ ಮಾಡಿದರೆ ಆಗುವುದಿಲ್ಲ. ಪ್ರಥಮವಾಗಿ ಸ್ಥಳೀಯರು ಬೇಕು. ಇವರು ಸ್ಥಳೀಯರನ್ನು ಎಂತ ಮಾಡಿದ್ದಾರೆ ರೆಸ್ಟೋರೆಂಟ್ಗೆ ಅಂತ ಹೇಳಿ ಇವರು ಏನು ಮಾಡಿದ್ದಾರೆ, ಇವರು ಸಿಗ್ನೇಚರ್ ತಗೊಂಡಿದ್ದಾರೆ ಅಲ್ಲಿ ಮುಸಲ್ಮಾನರ ಹತ್ರಿಗೆ. ಏಕೆಂದರೆ ಪ್ರಥಮವಾಗಿ ಮುಸಲ್ಮಾನರೇ ಅಲ್ಲಿ ತಡೆ ಹಿಡಿಯಬಹುದು ಹೇಳುವ ಉದ್ದೇಶದಿಂದ ಕೇವಲ ರೆಸ್ಟೋರೆಂಟ್ಗೆ ನಾವು ಇಲ್ಲಿ ಹೋಟೆಲ್ ಮಾಡೋದು ಮಾತ್ರ ಹೇಳಿ ಅವರ ಹತ್ರ ಸಹಿ ತಗೊಂಡಿದ್ದಾರೆ. ಅಲ್ಲ, ಎಲ್ಲೋ ಒಂದು ಕಡೆ ಇವತ್ತು ಸುಪ್ರೀಂ ಕೋರ್ಟಿನ ನಿಯಮವನ್ನೇ ಎಲ್ಲರೂ ಪಾಲಿಸಬೇಕು ಅಥವಾ ಅದರ ಮಾತನ್ನ ಎಲ್ಲರೂ ಕೂಡ ಕೇಳಬೇಕು. ಹಾಗಾದ್ರೆ ಸಾಮಾನ್ಯ ಜನರ ಮಾತನ್ನ ಯಾರು ಕೇಳ್ತಾರೆ ಇವತ್ತು ಅನ್ನುವುದೇ ಈಗ ಇರುವಂತದ್ದು. ಇಷ್ಟು ಪ್ರತಿಭಟನೆಗಳನ್ನ ಮಾಡಿದ್ರು ಅಥವಾ ಇಷ್ಟು ಜನರಿಗೆ ಮಂಗ ಮಾಡಿದ್ರು, ಇವತ್ತು ಹನೀಫ್ ಅವರು ಹೇಳಿದ ಹಾಗೆ ಅಲ್ಲಿ ಎಲ್ಲರೂ ಕೂಡ ಸಾಮರಸ್ಯದಿಂದ ಬದುಕ್ತಾ ಇದ್ದೇವೆ, ಇದಕ್ಕೂ ಕೂಡ ಕಲ್ಲು ಹಾಕ್ತಾರೆ, ಕೇವಲ ಶಾಲೆಯ ವಾತಾವರಣವನ್ನ ಮಾತ್ರ ಇವರು ಹಾಳು ಮಾಡುವುದಿಲ್ಲ ಅಂತ ಹೇಳಿ. ಅಲ್ಲಿ ಒಂದು ಇತಿಹಾಸ ಪ್ರಸಿದ್ಧ ಬ್ರಹ್ಮಸ್ಥಾನ, ಈಗಾಗಲೇ ಲೋಕೇಶ್ ಅವರು ಹೇಳಿದ್ದಾರೆ ಇತಿಹಾಸ ಪ್ರಸಿದ್ಧ. ಅಲ್ಲಿಗೆ ಜಾತಿ ಮತ ವರ್ಣ ಭೇದ ಅಲ್ಲಿ ವರ್ಷ ಪ್ರತಿ ಆಗುವಂತ ಡಕ್ಕೆಬಲಿಗೆ ಹೋಗುವಂತ ಮುಖ್ಯ ರಸ್ತೆ ಅದು. ಅದು ಡಕ್ಕೆಬಲಿ ಹೋಗುವಂತದ್ದು ಮುಖ್ಯ ರಸ್ತೆ ಅದು. ಅವರ ಕಾಣಿಕೆ ಎಲ್ಲ ಹೋಗುವಂತದ್ದು ಅದು ಬಿಡಿ. ಇದು ಬಾರ್ ಓಪನ್ ಆಗಿ ಎರಡು ದಿವಸ ಆಯಿತು. ಒಬ್ಬ ಕುಡುಕ ಬಂದು ಒಂದು ಅಂಗಡಿ ಉಂಟದ್ದು ಇಕ್ಬಾಲ್ ಅಂತೇಳಿ, ಅವನು 30-35 ವರ್ಷಗಳಿಂದ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಅವರು ಒಂದು ಮುಗ್ಧನ, ಅವರು ಕೂಡ ಅವ್ರ ಅಂಗಡಿಯ ಇದರ ಮೇಲೆ ಬಂದು ಜಗಲಿ ಮೇಲೆ ಒಬ್ಬ ಬಂದು ಕುಡುಕ ಬಿದ್ದಿದ್ದ. ಬಿದ್ದಿದ್ದಾಗ ಯಾರೋ ಫೋನ್ ಮಾಡಿದ್ದಾರೆ ಸ್ಟೇಷನ್ಗೆ, ಹೀಗೆ ಒಬ್ಬ ಕುಡುಕ ಬಿದ್ದಿದ್ದಾನೆ ಅಂತೇಳಿ ಅಲ್ಲಿ ಗಲಾಟೆ ಆಗ್ತದೆ. ಪೊಲೀಸ್ನವ್ರು ಬಂದರು ಇವರಿಗೆ ಗದರಿಸಿದ್ರು, ಯಾರಿಗೆ, ಇಕ್ಬಾಲ್ರವರಿಗೆ. ನೋಡಿ ಇದು ಹೀಗೆ ಇಲ್ಲಿ ಗಲಾಟೆ ಆದರೆ ನೀವು ಕಾರಣ, ನಾಳೆ ಏನಾದರೂ ಹೆಚ್ಚು ಕಮ್ಮಿ ಹಾಗಾದರೆ ಅವರು ಕುಡಿದು ಬಂದು ಇಲ್ಲಿ ಸತ್ರಿ ಇಕ್ಬಾಲ್ ಕಾರಣನ. ಅವರು ಆ ತಕ್ಷಣ ಹೋಗಿ ಕಂಪ್ಲೇಂಟ್ ಕೊಟ್ಟರು ಹೀಗೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ. ಮರು ದಿವಸ ಬಾರ್ ಮಾಲಕರನ್ನು ಕರೆದು ವಿಚಾರಿಸ್ತಂತ ಹೇಳಿದ್ದಾರೆ. ಅದು ಏನಾಗಿದ್ದು ಗೊತ್ತಿಲ್ಲ. ಆದರೂ ಒಂದು ಮುಗ್ಧ ಇದೆಲ್ಲ ಇದರಲ್ಲಿ ಬಲಿಪಶು ಆಗ್ತಾ ಇದ್ದಾರೆ ಜನರು.
ಗೊತ್ತಾಯ್ತಲ್ಲ. ಈಗ ಎಷ್ಟೋ ಇವತ್ತು ಎಲ್ಲಿಯೂ ಕೂಡ ನೀವು ಬಹುಶಃ ಇಡೀ ಭಾರತದಲ್ಲಿ ಇಲ್ಲಿ ಕೂಡ ಈ ರೀತಿಯಾಗಿರ್ತಕ್ಕಂತ ಬಾರ್ ಗಳನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ವೇನೋ. ಶಾಲೆ ಅಥವಾ ಸುಸಂಸ್ಕೃತ ಮನೆಯವರು, ದೇವಸ್ಥಾನ, ಪ್ರಾಥಮಿಕ ಕೇಂದ್ರ, ದಲಿತ ಕೇಂದ್ರ ಇವೆಲ್ಲದರ ನಡುವೆ ಬಾರ್ ಇದೆ ಅಂತ ಹೇಳಿದ್ರೆ ಬಹುಶಃ ಇದು ಪ್ರಥಮ ಬಾರಿಗೆ ಪಡುಬಿದ್ರೆಯಲ್ಲಿ ಮಾತ್ರ ಅನ್ನುವಂಥದ್ದು. ಬಹುಶಃ ಇದಕ್ಕೆ ಶಾಲೆಯ ಅಧ್ಯಕ್ಷರು ಯಾಕೆ ಮೌನವನ್ನ ವಹಿಸಿದ್ದಾರೆ, ಅಥವಾ ಶಾಲೆಯ ವಠಾರದವರು ಯಾಕೆ ಮೌನವನ್ನು ವಹಿಸಿದ್ದಾರೆ, ಅಥವಾ ಜುಮ್ಮಾ ಮಸೀದಿಯ ಮುಖಂಡರು ಯಾಕೆ ಮೌನವನ್ನು ವಹಿಸಿದ್ದಾರೆ ಇವೆಲ್ಲವೂ ಕೂಡ ಪ್ರಶ್ನೆ ಆಗಿ ಬರ್ತದೆ. ನಾವು ಶಾಲೆಗೆ ಭೇಟಿ ಕೊಟ್ಟಿದ್ದೇವೆ, ಶಾಲೆಯ ಮುಖ್ಯೋಪಾಧ್ಯಾಯರ ಹತ್ರ ಕೇಳಿದಾಗ, ಪ್ರಿನ್ಸಿಪಾಲ್ರವರ ಹತ್ರ ಕೇಳಿದಾಗ ನಮ್ಗೆ ಅದು ಆಕ್ಷೇಪ ಕೊಡ್ಲಿಕ್ಕೆ ಬರುವುದಿಲ್ಲ. ನಾವೊಂದು ಆಫೀಷಿಯಲ್ ಆಗಿ ನಮಗೆ ಆಕ್ಷೇಪ ಕೊಡಲಿಕ್ಕೆ ಬರುವುದಿಲ್ಲ ಅನ್ನೋ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತೆ ನಾವು ವೈದ್ಯಾಧಿಕಾರಿಯನ್ನು ಭೇಟಿದಾಗ ಭೇಟಿ ಮಾಡಿದಾಗ ಅವರು ಕೂಡ ಅದೇ ರೀತಿಯ ಉತ್ತರವನ್ನು ಕೊಟ್ಟಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಹೋಗಿ ಕೇಳಿದ್ದು ನೀವು? ಪೊಲೀಸ್ ಠಾಣೆಯಲ್ಲಿ ಈಗ ಅವರು ಲೆಟ್ರ್ ಮಾಡಿದ್ದಾರೆ, ಲೆಟ್ರ್ ಕೊಟ್ಟಿದ್ದಾರೆ. ಇಲ್ಲಿ ಬಾರು ಮಾಡಲಿಕ್ಕೆ ಇದು ಸರಿಯಾದ ಸ್ಥಳ ಅಲ್ಲ ಅನ್ನೋದನ್ನು ಅವರು ಕೊಟ್ಟಿದ್ದಾರೆ. ಅವರು ಪಡುಬಿದ್ರಿ ಠಾಣೆಯಿಂದ ಸರ್ಕಲ್ಗೆ ಕೊಟ್ಟು ಸರ್ಕಲ್ನಿಂದ ಅದು ಎಸ್ ಪಿ ಇಲಾಖೆಗೆ ಬಂದು ಎಸ್ ಪಿಯಿಂದ ಅಬಕಾರಿ ಇಲಾಖೆಗೆ ಬರಬೇಕು, ಆ ರೌಂಡ್ ಅಲ್ಲಿ ಬರಬೇಕಂತ ಅದು ಕೊಟ್ಟಿದ್ದಾರೆ. ಅದು ಎಲ್ಲೋ ಒಂದು ಕಡೆಯಲ್ಲಿ ಈಗ ಬ್ಲಾಕ್ ಆಗಿದೆ, ಅದು ಹೋಗ್ಲಿಲ್ಲ, ಮುಟ್ಲಿಲ್ಲ, ಮುಟ್ಟುವ ಸ್ಥಳಕ್ಕೆ ಹೋಗ್ಲಿಲ್ಲ. ಮೋಸ್ಟ್ಲಿ ಅದು ಬ್ಲಾಕ್ ಆಗಿದೆ. ನಮ್ಮ ಒಂದಲ್ಲಿ ದಲಿತ ಕಾಲೋನಿ ಇದೆ, ದಲಿತ ಕಾಲೋನಿಯಲ್ಲಿ ಯಾವುದೋ ಒಬ್ಬರನ್ನು ಇವರು ಕುಡಿಯೋ ಒಬ್ಬನಿಗೆ ಆಮಿಷ ಒಡ್ಡಿ ಅವನಿಂದ ಸಹಿ ಪಡ್ಕೊಂಡಿದ್ದಾರೆ. ಇಡೀ ದಲಿತ ಕಾಲೋನಿ ಒಪ್ಪಿಗೆ ಕೊಡ್ತು. ನಾವು ಆ ದಲಿತ ಕಾಲೋನಿಯವರ ಎಲ್ಲರ ಸಹಿ ಮಾಡಿ ನಾವು ಜಿಲ್ಲಾಧಿಕಾರಿಯವರಿಗೆ ಕೊಟ್ಟಿದ್ದೇವೆ. ಆ ಭಾಗದ ದಲಿತ ಕಾಲೋನಿಯವರದು ಬಾರಿಗೆ ಆಕ್ಷೇಪವನ್ನು ಕೊಟ್ಟಿದ್ದೇವೆ. ಆ ಭಾಗದ ಕೆಲವು ದಲಿತರು ಅವರ ಹೋಟೆಲಲ್ಲಿ ಕೆಲಸ ಮಾಡುವವರು ಇದ್ದಾರೆ, ಅವರಿಂದ ಇವರು ಸಹಿ ಪಡ್ಕೊಂಡಿರಬಹುದು. ಎಸ್, ಇದೀಗ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ದಮಯಂತ್ರಿ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ದಮಯಂತಿ ಅವರೇ, ತಮ್ಮ ಪಂಚಾಯತ್ನ ಅಂಡರಲ್ಲಿ ಬರುವಂಥದ್ದು ಇದೀಗ ಒಂದು ಬಾರ್ ಅಲ್ಲಿ ನಿರ್ಮಾಣವಾಗಿದೆ, ನವರಂಗ್ ಬಾರ್ ಅಂತ ಹೆಸರು. ಶಾಲಾ ವಠಾರ ಇದೆಯಂತೆ, ಅಲ್ಲೇ ಒಂದು ಮಸೀದಿ ಇದೆಯಂತೆ, ಪವಿತ್ರವಾಗಿರ್ತಕ್ಕಂಥ ಬ್ರಹ್ಮಸ್ಥಾನ ಇದೆಯಂತೆ, ಅತ್ತ ದಲಿತ ಕಾಲೋನಿ ಇದೆಯಂತೆ, ಅನೇಕರ ಮನೆಗಳು ಅಲ್ಲೇ ಹತ್ತಿರದಲ್ಲಿದೆಯಂತೆ. ಶಾಲೆಯ ವಠಾರಕ್ಕೆ ಬಹಳ ಹತ್ತಿರದಲ್ಲೇ ಒಂದು ಬಾರ್ ಇದೀಗ ನಿರ್ಮಾಣವಾಗಿದೆ. ಇದು ಯಾಕೆ ಗ್ರಾಮ ಪಂಚಾಯತ್ನ ಯಾರೂ ಕೂಡ ಇದನ್ನ ಗಮನಿಸ್ಲೇ ಇಲ್ವಾ? ಉಪಾಧ್ಯಕ್ಷರು ಹತ್ರ ಕೇಳಿದ್ರೆ ನಮ್ಗದೇನು ಗೊತ್ತೇ ಇಲ್ಲ, ಅಥವಾ ರೂಲ್ಸ್ ಗೊತ್ತಿಲ್ಲ, ಅಥವಾ ಮತ್ತೊಂದು ಮಗದೊಂದು ಅಂತ ಹೇಳಿದ್ರು. ತಾವು ಅಧ್ಯಕ್ಷರ ಮಾತುಗಳು ಈಗ ಬೇಕಾಗಿದೆ. ಸರ್, ಅದು ಅದಕ್ಕೆ ಒಂದು ಸಂಬಂಧಪಟ್ಟ ಇಲಾಖೆನೇ ಇದೆ, ಅಬಕಾರಿ ಇಲಾಖೆನೇ ಇದೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನು ಉಂಟು ಅದನ್ನು ಮೀರಿ ಅವರು, ಅವರಿಗೆ ಒಂದು ನಿಯಮ ಉಂಟಲ್ಲ ಅಬಕಾರಿ ಇಲಾಖೆಗೆ, ಅಬಕಾರಿ ಇಲಾಖೆಯವರೆಲ್ಲ ಲೈಸೆನ್ಸ್ ಕೊಟ್ಟಿದ್ರೆ ನಮ್ಗೇನ್ ಮಾಡ್ಲಿಕ್ಕೆ ಆಗ್ತದೆ? ಅವರು ನಿಯಮ ಮೀರಿದ್ದಾರೆ ಇಲ್ವಾ ಅಂತ ನಮ್ಗೆ ನೀವು ವಿರೋಧಿಸಬೇಕು. ನೀವು ವಿರೋಧಿಸಬಹುದು, ಅಬಕಾರಿ ಇಲಾಖೆಯವರು ಯಾವುದೋ ಆಫೀಸ್ ಅಲ್ಲಿ ಕೂತ್ಕೊಂಡಿರ್ತಾರೆ. ಪಂಚಾಯತ್ನ ಅಧ್ಯಕ್ಷರು, ಪಂಚಾಯತ್ನ ಉಪಾಧ್ಯಕ್ಷರು, ಪಂಚಾಯತ್ನ ಸದಸ್ಯರು ಅದೇ ಗ್ರಾಮದಲ್ಲಿ ಗ್ರಾಮದ ಜನತೆಯೊಂದಿಗೆ ಇರ್ತಾರೆ. ಇವತ್ತು ಅಬಕಾರಿ ಇಲಾಖೆಗೆ ಮುಟ್ಟಿಸಬೇಕಾದವ್ರು ಯಾರು? ಇದನ್ನ 230-350 ದೂರದಲ್ಲಿರ್ಬೇಕು ಒಂದು ಬಾರ್ ಶಾಲೆಯಿಂದ. ಇದು ಅಷ್ಟೇ ದೂರದಲ್ಲಿ ಇಲ್ವಲ್ಲ, 30-40 ಕಿಲೋಮೀಟರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸಂಬಂಧಪಟ್ಟ ಇಲಾಖೆ ಒಂದೊಮ್ಮೆ ಇದೀಗ ಶಾಲೆಯ ಆವರಣದಲ್ಲೇ ಇದೆ ಸಂಬಂಧಪಟ್ಟಂತಹ ಅಬಕಾರಿ ಇಲಾಖೆ, ಅದರ ಕುರಿತಾಗಿ ಗಮನವನ್ನ ಹರಿಸ್ತಿಲ್ಲ ಅಂತಾನೆ ಇಟ್ಕೊಳ್ಳೋಣ. ತಾವು ಜವಾಬ್ದಾರಿಯನ್ನು ವಹಿಸ್ಕೊಳ್ತೀರೋ ಇಲ್ವೋ? ನನ್ನ ಗ್ರಾಮದ ಜನತೆ ನನಗೆ ಮತ ಹಾಕಿದ್ದಾರೆ, ನಾನು ಅವರಿಗೆ ಅವರ ಶಾಲೆಯ ಬಳಿಯಲ್ಲಿ ಅಥವಾ ನಮ್ಮ ಗ್ರಾಮದ ನಡುವೆಯಲ್ಲಿ ಇಂತಹ ಒಂದು ಬಾರ್ ಬರಬಾರ್ದು ಅಂತ ಹೇಳಿ ತಾವು ಈ ಕುರಿತಾಗಿ ಹೋರಾಡ್ತೀರೋ ಇಲ್ವೋ? ಉತ್ತರ ಬೇಕಾಗಿದೆ ದಮಯಂತಿ. ಮತ್ ಯಾಕೆ ಇದುವರೆಗೆ ಧ್ವನಿ ಎತ್ತಲಿಲ್ಲ ತಾವು? ತಾವು ಯಾಕೆ ಧ್ವನಿ ಎತ್ತಲಿಲ್ಲ? ಅತ್ತ ಪಂಚಾಯತ್ ಉಪಾಧ್ಯಕ್ಷರು ಇಂಥದ್ದೇ ಮಾತುಗಳನ್ನ ಆಡ್ತಾರೆ, ಇವತ್ತು ಅಬಕಾರಿ ಇಲಾಖೆಯವರು ಮಾಡಿದ್ದು ನಮ್ಗೇನು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಉಪಾಧ್ಯಾಯ ಅಧ್ಯಕ್ಷರು ಇದೇ ರೀತಿ ಹೇಳ್ತಿದ್ದೀರ, ಯಾಕೆ ತಾವಿಬ್ರು ಧ್ವನಿ ಎತ್ತುತ್ತಾ ಇಲ್ಲ? ಆ ಭಾಗದ ಸದಸ್ಯರು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಇವರಿಗೆ ಧ್ವನಿ ಎತ್ತಿದ್ರೆ ಅವರು ಇವರ ಸೀಟಿಂದ ಕೆಳಗೆ ಇಳಿಸ್ತಾರೆ. ಈಗ ಹತ್ತಿರದವರೇ ಪ್ರೈವೇಟ್ ನವರೇ ಒಮ್ಮೆ ಓಟಿಗೆ ಮಾಡಿದ್ರು, ಆಮೇಲೆ ಅವರೇ ಒಪ್ಪಿಗೆ ಪತ್ರ ಪಂಚಾಯತ್ಗೆ ಅವ್ರ ಒಪ್ಪಿಗೆ ಪತ್ರ ಕೊಟ್ಟಿದ್ದಾರೆ. ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಒಪ್ಪಿಗೆ ಪತ್ರ ಕೊಡ್ಲಿಲ್ಲ, ಒಪ್ಪಿಗೆ ಪತ್ರ ಕೊಡ್ಲಿಲ್ಲ. ಇವರು ಒಂದು ಸುಕುಮಾರ್ ಸುಧೀರ್ ಅವರು ಅವರ ಮನೆಗೆ ಹೋಗಿ ಅವರನ್ನು ಒಪ್ಪಿಸಿದ್ರಂತೆ, ಒಪ್ಪಿಗೆ ಪತ್ರ ಕೊಡ್ಲಿಲ್ಲ, ಅವರನ್ನು ಒಪ್ಪಿಸಿದ್ರು. ಯಾಕಂದ್ರೆ ನೋಡಿ, ನಾವು ಹೀಗೆ ಒಂದು ವ್ಯವಹಾರ ಮಾಡ್ತೇವೆ, ನೀವು ಅದಕ್ಕೆ ಒಂದು ಅವಕಾಶ ಕೊಡಿ. ಮತ್ತೆ ಇವರು ದಾಬದವರು, ಹತ್ತಿರದ ಮನೆಯವರು ದಾಬದವರು, ಅಲ್ಲಿ ಮತ್ತೆ ನಿಮ್ಗೆ ಏನಾದ್ರೂ ವ್ಯವಹಾರ ಮಾಡ್ಲಿಕ್ಕೆ ನಾವು ಇದರಲ್ಲಿ ಅವಕಾಶ ಮಾಡಿಕೊಡ್ತೇವೆ ಅನ್ನೋ ಒಂದು ಅಮಿಷವನ್ನು ಒಡ್ಡಿದ್ದಾರೆ. ಅವರು ಮೊನ್ನೆ ಪತ್ರಿಕಾಗೋಷ್ಠಿ ಮಾಡುವಾಗ ನಮ್ಮೊಟ್ಟಿಗೆ ಬಂದವರು, ಅದೇ ಶೆಟ್ಟರು ನಮ್ಮೊಟ್ಟಿಗೆ ಬಂದಿದ್ದಾರೆ ದಾಬದವರು. ಅನಂತರ ಇವರೊಂದು ನಿಯೋಗ ದಮಯಂತಿ ಅವರೇ,
ತಮಗೆ ಆರಂಭದಲ್ಲಿ ಅದು ಬಾರ್ ಅನ್ನೋದು ಗೊತ್ತಿತ್ತೋ ಅಥವಾ ಕೇವಲ ಹೋಟೆಲ್ ಅಂತ ಎಣಿಸ್ಕೊಂಡಿದ್ದೀರಿ? ನನಗೆ ಅದು ಗೊತ್ತಿರಲಿಲ್ಲ ಸರ್. ನಾವು ಹೋಟೆಲ್ ಅಂತ ನಮ್ಮ ಹತ್ರ ಹೋಟೆಲ್ ಲೈಸೆನ್ಸ್ ಅವ್ರು ಕೇಳಿದ್ದಾರೆ, ನಾವು ಹೋಟೆಲ್ಗೆ ಲೈಸೆನ್ಸ್ ಕೊಟ್ಟಿದ್ದೀವಿ. ಹಾಗಾದ್ರೂ ತಾವು ಧ್ವನಿ ಎತ್ತಿಲ್ವಾ? ಅದು ಹೋಟೆಲ್ ಅಂತ ತಾವು ಎಣಿಸ್ಕೊಂಡಿದ್ರಿ, ಏಕಾಏಕಿ ಬಾರ್ ನಿರ್ಮಾಣ ಮಾಡಿದ್ದಾರೆ, ಯಾಕೆ ನಿರ್ಮಾಣ ಮಾಡಿದ್ದಾರೆ ಅಂತ ತಾವು ಕೇಳಲಿಕ್ಕೆ ಬರಲಿಲ್ವಾ? ಹಾಗಾದ್ರೆ ಈಗಲಾದ್ರೂ ನಮ್ಮೊಂದಿಗೆ ಕೈ ಜೋಡಿಸಬಹುದಲ್ಲ ಅಧ್ಯಕ್ಷರು? ಈಗ ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು. ಈಗಲಾದ್ರೂ ಅಧ್ಯಕ್ಷರು ನಮ್ಮೊಂದಿಗೆ ಕೈ ಜೋಡಿಸಬಹುದಲ್ಲ, ಯಾಕೆ ಸುಮ್ಮನಿದ್ದಾರೆ? ಎಸ್, ಇಲ್ಲಿ ಮೂರು ಸಂಘಟನೆಯ ಮುಖಂಡರಿದ್ದಾರೆ, ಕರ್ನಾಟಕ ರಕ್ಷಣಾ ವೇದಿಕೆ, ಅದ್ರ ಜೊತೆಯಲ್ಲೇ ಸ್ಥಳೀಯರು ಕೂಡ ಇದ್ದಾರೆ, ಮತ್ತು ದಲಿತ ಸಂಘರ್ಷ ಸಮಿತಿ ಅವರು ಇದ್ದಾರೆ, SDP ಅವರಿದ್ದಾರೆ, ನಾವೆಲ್ಲ ಸಂಘಟನೆಗಳಿದ್ದೇವೆ, ಸ್ಥಳೀಯರು ಇದ್ದಾರೆ. ನಮ್ಮೊಂದಿಗೆ ಅಧ್ಯಕ್ಷರು ಕೈ ಜೋಡಿಸ್ತಾರಾ ಅನ್ನುವಂತ ಪ್ರಶ್ನೆಯನ್ನು ಅವ್ರು ಕೇಳ್ತಾ ಇದ್ದಾರೆ. ಅಮ್ಮ, ಇನ್ನು ಮುಂದೆ ಕೈ ಜೋಡಿಸ್ತೀರಾ ಅವರೊಟ್ಟಿಗೆ? ಅಬಕಾರಿ ಇಲಾಖೆ ಅವರು ನಿಯಮ ಮೀರಿ ಕೊಟ್ಟಿದ್ರೆ ಹೇಳಿದ್ರೆ ಸಾರ್ವಜನಿಕ ಹೊರಟಿಗೆ ಹೋಗ್ಲೇಬೇಕಲ್ಲ. ಆ ನಿಯಮ ಮೀರಿದ್ರೆ ಇಲ್ಲ ಅಧ್ಯಕ್ಷರೇ, ನಿಯಮ ಮೀರಿದ್ರೆ ಇಲ್ವಂತ ಒಂದು ಕಿಂಚಿತ್ ಪ್ರಯತ್ನವಾದ್ರೂ ನೀವು ಮಾಡ್ಬೋದಲ್ಲ. ನಿಮ್ಮ ಮಟ್ಟದಲ್ಲಿ ನೀವು ಒಂದು ಸಲದಣಿಕೆ ಮಾಡಿ ಅಲ್ವಲ್ಲಿ, ನಿಮ್ಮ ಮಟ್ಟದಲ್ಲಿ ಮಾಡಿ, ಎಷ್ಟು ಮೀಟರ್ ದೂರ ಇದೆ ಅಂತ ನೋಡಿ. ನೀವು ಯಾಕೆ ಸುಮ್ಮನಿದ್ದೀರಿ? ಅಕಸ್ಮಾತ್ ಇಲ್ಲಿ ಹಿಂದೂ ಮುಸ್ಲಿಂ ಏನಾದ್ರೂ ಐಕ್ಯತೆಗೆ ಧಕ್ಕೆ ಬಂದ್ರೆ ಇದಕ್ಕೆ ನೇರ ಹೊಣೆ ನೀವು ಆಗ್ತೀರಿ, ಗ್ರಾಮ ಪಂಚಾಯತ್ ಆಗ್ತದೆ. ಅಂದ್ರೆ ಬಾರ್ ಅಂದ್ರೆ ಹಾಗೇನೆ, ಎಲ್ಲಿಂದ ಬರ್ತಾರೆ ಕುಡಿಲಿಕ್ಕೆ? ಬರುವವರು ಎಲ್ಲೋ ದೂರದಿಂದ ಬರ್ತಾರೆ. ಒಂದು ಜುಮ್ಮಾ ಮಸೀದಿಯಲ್ಲಿ ವಾಲ ಆಗುವಂತ ಒಂದು ಸಂದರ್ಭ ಬಂದಾಗ ಇದು ಹಿಂದೂಗಳಿಗೆ ಒಂದು ತುಂಬಾ ತಲೆನೋವಿನ ಒಂದು ಸಂಗತಿ ಆಗ್ತದೆ. ಯಾರೋ ಒಬ್ಬ ಮೂರು ಕಾಸಿನ ಕಲ್ಲು ಹೊಡೆದ್ರೆ ಇದು ಪಡುಬಿದ್ರಿ ಕಲ್ಲಡ್ಕ ಆಗುವಂತ ಸಂದರ್ಭ ಬರಬಹುದು. ಅದಕ್ಕಾಗಿ ಅದನ್ನು ನಿಲ್ಲಿಸಬೇಕು. ದಮಯಂತಿ ಅವರೇ, ಗೌರವಾನ್ವಿತ ಅಧ್ಯಕ್ಷ ಸ್ಥಾನದಲ್ಲಿ ತಾವಿದ್ದೀರಾ, ತಮ್ಮ ಭಾಗದ ಜನತೆ ದಮಯಂತಿ ಅವರ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ, ಅವರು ಹೋರಾಟಕ್ಕೆ ತಾವು ಕೈ ಜೋಡಿಸ್ತೀರಾ ಅನ್ನುವಂತ ಮಾತನ್ನು ಕೇಳ್ತಾ ಇದ್ದಾರೆ. ಪಂಚಾಯತ್ನ ಅಧ್ಯಕ್ಷರು ಒಂದೊಮ್ಮೆ ಹೂಂಕ್ ಮಾಡಿದ್ರು ಸಾಕು, ಅಬಕಾರಿ ಇಲಾಖೆಯವ್ರನ್ನ ಮರಳಿ ಕರೆಸಿ ಇವರೇ ಬೇಕಾದ್ರೆ ಟೇಪ್ ಹಾಕಿ ಬೇಕಾದ್ರೂ ಅಳತೆ ಮಾಡ್ಲಿಕ್ಕೆ ತಯಾರಿದ್ದಾರಂತೆ. ತಾವ್ ಬರ್ತೀರಾ? ಖಂಡಿತ ಬರ್ತೇನೆ. ಸೊ ನಾಳೆಯಿಂದ ಹಾಗಾದ್ರೆ ಇವರೊಟ್ಟಿಗೆ ಹೋರಾಟಕ್ಕೆ ದಮಯಂತಿ ಅವರಿದ್ದಾರೆ. ಅಬಕಾರಿ ಅವರನ್ನ ಸಭೆ ಮಾಡ್ಲಿಕ್ಕೆ ತಾವು ತಯಾರಿದ್ದೀರಾ ಅಧ್ಯಕ್ಷರೇ? ತಾವು ಅಧ್ಯಕ್ಷರಾಗಿ ಅಬಕಾರಿ ಅವರಿಗೆ ಇದೀಗ ಸೂಚನೆಯನ್ನು ನೀಡ್ತೀರಾ, ನೀವು ಮರಳಿ ಬಂದು ಇದನ್ನ ಪರಿಶೀಲಿಸಬೇಕು ಅಂತ ನೀವು ಸೂಚನೆಯನ್ನು ನೀಡ್ತೀರಾ? ಹೌದಲ್ವೋ? ಹೌದು, ಇವತ್ತು ಅವರು ಕೊಟ್ಟ ಸಾರ್ವಜನಿಕರು ಕೊಟ್ಟಂತ ನಮ್ಮ ಹತ್ರ ಮನವಿ ಉಂಟು, ಅದನ್ನು ಸಂಬಂಧಪಟ್ಟ ಇಲಾಖೆಗೆ ನಾವು ಕಳಿಸ್ತೇವೆ, ನಾವು ಅವರಿಗೆ ಹೇಳ್ತೇವೆ, ಬಂದವರು ಬೇಕಾದ್ರೆ ಸರ್ವೆ ಮಾಡ್ಲಿ ನಮ್ಮ ಎದುರಿಗೆ ಬಂದು. ಎಸ್, ಖಂಡಿತ. ಎರಡು ದಿನದ ಬಳಿಕ ಮತ್ತೊಮ್ಮೆ ನಾನು ಕೂಡ ನಿಮ್ಮೊಟ್ಟಿಗೆ ಬರ್ತೇವೆ, ಉಪಾಧ್ಯಕ್ಷರನ್ನ ಮೀಟ್ ಮಾಡ್ತೇವೆ ಅಂತ ಹೇಳಿದ್ದೇವೆ, ಅದ್ರ ಜೊತೆಯಲ್ಲೇ ನಿಮ್ಮನ್ನ ಕೂಡ ಚರ್ಚೆಗೆ ಆಗಮಿಸ್ತೇವೆ, ಅಲ್ಲಿನ ಸತ್ಯ ಅಸತ್ಯತೆಯನ್ನು ಸಂಪೂರ್ಣವಾಗಿ ಜನರ ಎದುರಿಗೆ ತೋರಿಸ್ತೇವೆ. ಅಷ್ಟರ ಒಳಗೆ ತಾವು ಅಬಕಾರಿ ಇಲಾಖೆಯನ್ನು ಕರೆಸಿ ಚರ್ಚೆಯನ್ನು ಮಾಡ್ತೀರಾ ಅಂತ ನಾವು ಕೂಡ ಎಣಿಸ್ಕೊಂಡಿದ್ದೇವೆ. ದಮಯಂತಿ ಅವರೇ, ಕಾರ್ಯಕ್ರಮಕ್ಕೆ ನೇರ ಸಂಪರ್ಕಕ್ಕೆ ಬಂದಕ್ಕಾಗಿ ಧನ್ಯವಾದಗಳು. ನಾನು ಹನೀಫ್ರವರಲ್ಲಿ ಸರ್ ಕಡೆಯದಾಗಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ವಾತಾವರಣವನ್ನು, ಈ ಒಂದು ಈ ವಿಚಾರದ ಕುರಿತಾಗಿ ತಾವೇನು ಹೇಳ್ತೀರಾ? ಈ ವಿಚಾರದ ಕುರಿತು ನಾವು ಆ್ಯಕ್ಚುಲಿ ಅಲ್ಲಿ ಶಾಂತಿ ನೆಮ್ಮದಿಸಬೇಕು. ಯಾಕೆಂದರೆ ನೀವು ಇದು ಈ ಸಲದ ಘಟನೆಯನ್ನು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡ್ಬೋದು, ಅದು ಯಾವ ರೀತಿ ಆಯಿತು, ಯಾವ ರೀತಿ ಆಯಿತು ಅಂತ. ಇದಕ್ಕಿಂತ ಮುಂಚೆ ಕಾಸರಗೋಡಲ್ಲಿ ರಿಯಾಜ್ ಮೌಲವನ್ನು ಕೊಂದಂಥ ಘಟನೆ, ಅದು ಮಸೀದಿ ಹತ್ತಿರ ಬಾರ್ ಇತ್ತು. ಅಲ್ಲಿ ಈ ಮಸೀದಿ ಹತ್ತಿರ ಬಾರು ಕುಡಿದು ಬಂದು ಚೂರಿ ಆಗಿದೆ. ಯಾಕೆಂದರೆ ಆ ಸಂದರ್ಭ ಏನಾಗ್ತದೆ ಅಂತ ಗೊತ್ತಾಗೋದಿಲ್ಲ. ನಂತರ ಇಲ್ಲಿ ಕೂಡ ಏನಾದರೂ ಕಟ್ಟೆಯಲ್ಲಿ ಯಾರಾದರೂ ಇಟ್ಟು ಹೋದರೆ, ಅಲ್ಲದಿದ್ದರೆ ಇವರು ಲೋಕೇಶ್ ಹೇಳಿದ ಹಾಗೆ ಅಲ್ಲಿ ಮಸೀದಿಯಲ್ಲಿ ಆ ಏನಾದರೂ ವಾಜ್ ಕಾರ್ಯಕ್ರಮ ಏನಾದರೂ ಕಾರ್ಯಕ್ರಮ ನಡೆದರೆ, ಇಲ್ಲದಿದ್ದರೆ ಬ್ರಹ್ಮಸ್ಥಾನಕ್ಕೆ ಹೋಗುವ ಸಂದರ್ಭದಲ್ಲಿ ಅಲ್ಲಿ ಒಂದು ತಿಂಗಳ ಕಾಲ ಕಾರ್ಯಕ್ರಮ ಆಗ್ತಾ ಇರ್ತದೆ, ಹೊರಗೆ ಎರಡು ತಿಂಗಳ ಕಾಲ. ಈ ಘಟನೆಗಳು ಈ ಬಾರಲ್ಲಿ ಕುಡಿದು ಯಾರಾದರೂ ಒಂದು ಈ ರೀತಿಯ ಒಂದು ದುರ್ವರ್ತನೆ ನಡೆದರೆ ಎಲ್ಲಿಗೆ ಹೋಗಿ ಮುಟ್ಟಬಹುದು? ಇದಕ್ಕೆ ನೇರ ಹೊಣೆ ಈ ಬಾರ್ ಮಾಲಕರೇ ಅಲ್ವಾ? ಅದಕ್ಕೋಸ್ಕರ ಈ ಬಾರನ್ನು ಇವರಿಗೆ ಇಷ್ಟವಾದ ಎಲ್ಲಿ ಜನ ನಿಬಿಡ ಪ್ರದೇಶ ಇಲ್ಲ, ಜನ ಎಲ್ಲಿ ಇರುವುದಿಲ್ಲ, ಅಲ್ಲಿ ಓಪನ್ ಮಾಡಿ ಇವರು ಮಾಡಲಿ, ನಾವು ಬೇಡ ಅಂತ ಹೇಳುವುದಿಲ್ಲ. ಇದೇ ನಮ್ಮ ಒಂದು ಉದ್ದೇಶ. ಯಾಕೆಂದರೆ ನಮ್ಮ ಪಡಿಬಿದ್ರಿ ಹೇಳುವಂಥ ಊರು ಮುಂಚಿನಿಂದಲೇ ಒಂದು ಶಾಂತಿ ಸಾಮರಸ್ಯದಿಂದ ನೆಲೆಸಬೇಕು ಅಂತ ಹೇಳುವಂಥ ನಮ್ಮ ಉದ್ದೇಶ. ಊರಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಹನೀಫ್ ಅವರೇ. ಊರಿನ ಸ್ವಾಸ್ಥ್ಯನ ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ನಮ್ಮ ಮೇಲಿದೆ, ಹಾಗಾಗಿ ಈ ಒಂದು ಪ್ರತಿಭಟನೆಯನ್ನು, ವಿರೋಧಗಳನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ಹನೀಫ್ ಅವರು ಹೇಳ್ತಾ ಇದ್ದಾರೆ. ಆ ಭಾಗದ ಅನೇಕರ ಜವಾಬ್ದಾರಿ ಕೂಡ ಇದೇ ಆಗಿದೆ, ಮಾತು ಕೂಡ ಇದೇ ಆಗಿದೆ. ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತೇವೆ, ವಿರಾಮದ ಬಳಿಕ ಆ ಭಾಗದ ಸ್ಥಳೀಯರು ಕೂಡ ನಮ್ಮೊಂದಿಗೆ ಸೇರಲಿಕ್ಕಿದ್ದಾರೆ.
ಇವತ್ತಿನ ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದುಡ್ಡಿದ್ರೆ ಬಾರ್, ಇಲ್ಲಿ ದುಡ್ಡಿದ್ರೆ ಯಾವುದೇ ನಿಯಮಗಳು ಬೇಕಾಗಿಲ್ಲ, ಯಾವುದೇ ಕ್ರಮಗಳು ಕೂಡ ಬೇಕಾಗಿಲ್ಲ. ನಮ್ಮ ಇಷ್ಟ ಬಂದ ಹಾಗೆ ಎಲ್ಲಿ ಬೇಕೋ ಅಲ್ಲಿ ಬಾರ್ಗಳನ್ನು ಮಾಡ್ಕೊಳ್ಬಹುದು ಅನ್ನುವಂಥ ಮನೋಭಾವನೆಯಿಂದ ಈ ಒಂದು ಬಾರನ್ನು ಕ್ರಿಯೇಟ್ ಮಾಡಿದ್ದಾರೆ. ಈ ಕುರಿತಾಗಿ ಮಾತಾಡಲಿಕ್ಕೆ ಇದೊಂದಿಗೆ ಇದೀಗ ನಮ್ಮೊಂದಿಗೆ ಅನ್ಸರ್ ಅಹಮದ್ ಅವರೊಂದಿಗೆ ಸ್ಥಳೀಯರಾಗಿರ್ತಕ್ಕಂತಹ ಅಬ್ದುಲ್ಲಾ ಮುತಾಲಿಬ್ ಅವರು ಕೂಡ ನಮ್ಮೊಂದಿಗೆ ಸೇರಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅಬ್ದುಲ್ ರವರೇ, ಈ ಒಂದು ವಿಚಾರವನ್ನು ಅವ್ರು ಹೇಳ್ತಾರೆ, ಸ್ಥಳೀಯರು ಯಾರು ಕೂಡ ಧ್ವನಿಯೇ ಎತ್ತುವುದಿಲ್ಲ ಅಂತ ಹೇಳಿ, ತಾವು ಆ ಭಾಗದ ಸ್ಥಳೀಯರು ತಾವೇನು ಹೇಳ್ತೀರಾ? ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮೊದಲಿಗೆ ಇವರು ಪರ್ಮಿಷನ್ ತಗೊಳ್ಬೇಕಾದ್ರೆ ಹೋಟೆಲ್ ಮಾತ್ರ ಈಗಾಗಲೇ ಚರ್ಚೆ ನಡೆದಿದೆ, ಅದನ್ನು ಮುಂದುವರಿಸಿದ ಭಾಗವಾಗಿ ನಾನು ಹೇಳ್ತಾ ಇದ್ದೇನೆ. ಈ ಬಾರಿಂದ ಬಾರಿನ ಗೇಟ್ನ ಹೊರಗಡೆ ಬರುವಂತಹ ಇರುವಂತಹ ಮುಂದ್ಗಡೆ ಇರುವಂತಹ ಮನೆ ಹಸನ್ ಎನ್ನುವಂತ ಮನೆ, ಈ ಹಸನ್ ರವರಿಗೆ ಇವರು ಬರೀ ಅವರು ವಿದ್ಯಾಭ್ಯಾಸ ಇಲ್ಲದಂತಹ ಬರೀ ಅವರೊಂದು ಒಂದು ಏನ್ ಹೇಳ್ತೀರಾ, ಒಂದು ಪಾಪದ ಜನ, ಅವಿದ್ಯಾವಂತವರು. ಅವರಿಗೆ ನೀನ್ ಹೋಟ್ಲ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಆಮೇಲೆ ಬಾರ್ ಓಪನ್ ಆದಾಗ ಅದೇ ದಿವಸ ನೀವೇನು ಮಾತಾಡೋದು ಬೇಡ, ನಿಮ್ಮ ಮನೆಗೆ ನಾವು ಕಂಪೌಂಡ್ ಕಟ್ಟಿ ಕೊಡ್ತೇವೆ ಎನ್ನುವಂತ ಮಾತನ್ನ ಆಫರ್ ಅನ್ನ ಕೊಟ್ಟಿದ್ದಾರೆ. ಆಗ ಅವರು ಏನಾಗಿದೆ, ಅವಿದ್ಯಾವಂತರು ಆದರೂ ಕೂಡ ಅವರು ಸ್ವಾಭಿಮಾನಕ್ಕೆ ದಕ್ಕದಿರುವಂತಹ ಜನ ಅಲ್ಲ. ಅವ್ರು ನೇರವಾಗಿ ಹೇಳಿದ್ದಾರೆ, ನಿಮ್ಮ ಕಂಪೌಂಡ್ ನನಗೆ ಅಗತ್ಯ ಇಲ್ಲ, ನನಗೆ ನಾನು ಇರುವಷ್ಟು ದಿನ ಇಲ್ಲಿ ಇರ್ತೇನೆ, ನನಗೆ ಇರಲು ಸಾಧ್ಯ ಇಲ್ಲದೆ ಇದ್ರೆ ನಾನು ಮಾರಿ ಹೋಗ್ತೇನೆ. ಎಲ್ಲರಿಗೂ ಕೂಡ ಆಮಿಷವನ್ನು ಒಡ್ಡುವಂತ ಪ್ರಯತ್ನವನ್ನು ಇವ್ರು ಮಾಡಿದ್ದಾರೆ. ಸರ್, ನಾನು ತಮ್ಮ ಉತ್ತರವನ್ನು ಪಡೆದುಕೊಳ್ತೇನೆ. ಕಡೆಯದಾಗಿ ಒಂದು ಕರೆಯನ್ನು ನಾವು ಸ್ವೀಕರಿಸುತ್ತೇವೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ ಹೇಳಿ. ಈಗ ಈಗ ಅಲ್ಲಿ ಒಂದು ಬಾರ್ ಓಪನ್ ಮಾಡಿದ್ದಾರೆ ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ರೆ ಅಲ್ವಾ, ಈಗ ಅಲ್ಲಿ ಅದರ ಪಕ್ಕದಲ್ಲಿ ಶಾಲಾ ಒತ್ತಡ ಇದೆ, ದರ್ಗಾ ಇದೆ, ಮತ್ತೆ ಬೇರೆ ಏನು ಮಂದಿರಗಳ ಇದೆ ಅಂತೇಳಿ ನೀವು ತಿಳಿಸಿದ್ರಿ. ಈಗ ಅಲ್ಲಿಯ ಪಂಚಾಯತ್ಗೆ ಸಂಬಂಧಪಟ್ಟಂತೇಳಿ ಪಂಚಾಯತಿಯಿಂದ NOC ಕೊಡ್ಬೇಕು ಅಲ್ವಾ, NOC ಕೊಡ್ಬೇಕು. ಈಗ ಅದೇ ಇದೇ ರೀಸನ್ ಇಟ್ಕೊಂಡು ನಾನು ಒಂದ್ ಇನ್ನೊಂದು ಪ್ರಚಾರ ಹೇಳ್ತೇನೆ. ವಿಷಯ ಈಗ ನೀವು ಈಗ ವಾಹಿನಿಯವರು ಈ ಬಗ್ಗೆ ಚರ್ಚೆ ಮಾಡಿದ್ದು ಬಹಳ ಉತ್ತಮ, ಆದ್ರೆ ಮಣಿಪಾಲದಲ್ಲೂ ಒಂದು ಆಗಿದೆ ಈ ತರನೇ. ಪಂಚಾಯತಿಗೆ ಸಂಬಂಧಪಟ್ಟಂತ ಒಂದು ಬಾರು, ಅದನ್ನು ಒಂದು ಲೈಸೆನ್ಸ್ ಅನ್ನು ಇನ್ನೊಂದು ಲೈಸೆನ್ಸ್ ಗೆ ಆ ಜಾಗಕ್ಕೆ ಶಿಫ್ಟ್ ಮಾಡ್ಕೊಂಡು ಅಲ್ಲಿ ನಾಗರಿಕರಿಂದ ಒಂದು ತಡೆ ಇತ್ತು ಅದಂತ ಅವ್ರದ್ದು ಮಾಡಬಾರ್ದು ಅಂತ ಹೇಳಿ ಒಂದು ಅವ್ರ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಆದ್ರೂ ಈ ರಾಜಕೀಯ ಕುಮ್ಮಕ್ಕಿನಿಂದ ಅಲ್ಲಿ ಆ ಬಾರ್ ಓಪನ್ ಆಗಿದೆ. ಇದಕ್ಕೆ ಅಲ್ಲಿಯ ಪಂಚಾಯತ್ ಎಲ್ಲೋಚನೆ ಆಗತ್ತಿಲ್ಲ, ನಾಗರಿಕರದ್ದು ಆಕ್ಷೇಪನೂ ಅಗತ್ಯ ಬೀಳಿಲ್ಲ, ಯಾವುದೇ ಆಕ್ಷೇಪ ಇಲ್ಲದೆ ಆಕ್ಷೇಪವನ್ನು ತಗೊಳ್ಳದೆ ಇವರು ಇವರ ರಾಜಕೀಯದ ಮುಂಡತನದಿಂದ ಇವ್ರು ಮಾಡಿದ್ದಾರೆ ಓಪನ್. ಅಲ್ಲಿ ಮಾಡಿದ್ದಾರೆ, ಹಾಗಾಗಿ ಇಲ್ಲಿ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದಾರೆ. ಅದೇ ಅದೇ ಸಚಿವರು ಅಲ್ಲಿಗೆ ಯಾರು ಉಸ್ತುವಾರಿ ವಿನಯ್ ಕುಮಾರ್ ಸರಕೆ ಅವರಿದ್ದಾರೋ ಅಲ್ಲಿಗೂ ಸಂಬಂಧಪಟ್ಟಂತೆ ಪಂಚಾಯತ್ಗೆ ಅವರು ಸಂಬಂಧವೇ. ಇದು ಕೇವಲ ಆರಂಭವಷ್ಟೇ ಸ್ಪಂದನ ವಾಹಿನಿಯಿಂದ. ಇನ್ನು ನಿರಂತರವಾಗಿ ತಾವೇನು ಈಗಾಗ್ಲೇ ಹೇಳಿದ್ರಿ ಮಣಿಪಾಲದಲ್ಲಿ ಅಂತ ಹೇಳಿ, ಆ ಬಾರನ್ನ ಕೂಡ ನಾವು ಹುಡುಕ್ತೇವೆ. ಕೋಟೇಶ್ವರದ ಹತ್ತಿರವೂ ಕೂಡ ಕೆಲವು ಇಂತಹ ಅಕ್ರಮಗಳಾಗಿ ಅಕ್ರಮಗಳು ನಡೀತಿವೆ, ಇವೆಲ್ಲವನ್ನ ಕೂಡ ಬಯಲಿಗೆ ಎಳಿತೇವೆ. ಸದ್ಯದಲ್ಲೇ ಎದುರಿಗೆ ಇವೆಲ್ಲವನ್ನ ಕೂಡ ತರುವಂತ ಪ್ರಯತ್ನವನ್ನು ನಾವು ಮಾಡ್ತೇವೆ. ಒಂದ್ ನಿಮಿಷ ಇಲ್ಲಿ ಇದಕ್ಕೆ ಜಿಲ್ಲಾಡಳಿತ ಅವರಿಗೆ ಹೋಗಿ ಹೇಳಿದಾಗ ವಿಚಾರ ಹೇಳಿದಾಗ ನಮಗೆ ಪಂಚಾಯತ್ ಎಲ್ಲ ಅಗತ್ಯ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಆರ್ಡರ್ ಇಂದ ಆರ್ಡರ್ ತರುವಾಗ ನಮಗೆ ಈ NOC ನಮಗೆ ಅಗತ್ಯ ಇಲ್ಲ, ಹಾಗಾದ್ರೆ ಜನರ ಅಪೇಕ್ಷೆ ಆಕ್ಷೇಪಣೆ ಬೇಡವಾ ಇವರಿಗೆ? ದುಡ್ಡಿದ್ರೆ ಬಾರ್ ಅಂತ ಹೇಳಿ ಇಲ್ಲಿ NOC ಅಗತ್ಯವೂ ಇಲ್ಲ, ಯಾರು ಯಾವ ರೀತಿಯಾಗಿ ಆಕ್ಷೇಪವನ್ನ ಮಾಡ್ತಾರೆ ಅನ್ನೋದು ಇವರಿಗೆ ಬೇಕಾಗಿಲ್ಲ. ತಮ್ಮ ಇಷ್ಟ, ದುಡ್ಡಿದೆ, ಅಧಿಕಾರ ಇದೆ ಅಂತ ಹೇಳಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ ಹೇಳಿಸ್ಕೊಂಡಿದ್ದಾರೆ. ಸರ್, ತಮ್ಮ ಕರೆಗಾಗಿ ಧನ್ಯವಾದಗಳು. ಸರ್, ಬಹಳ ಸೊಗಸಾಗಿ ಹೇಳಿದ್ರು, ತಾವೇನ್ ಹೇಳ್ತೀರಿ ಕುರಿತಾಗಿ? ಒಂದೇದಾಗಿ ಆ ಒಂದು ಪ್ರದೇಶ ಏನಿದೆ ಅಲ್ಲಿ ಇವ್ರು ಹೇಳಿದಾಗೆ ಇಕ್ಬಾಲ್ ಅಂಗಡಿ ಅಂತ ಹೇಳಿ ಒಂದು ಅಂಗಡಿ, ನಾನು ಸಣ್ಣವನಿರುವಾಗ ಹೆಚ್ಚು ಕಮ್ಮಿ 35-40 ವರ್ಷದಿಂದ ಆ ಒಂದು ಅಂಗಡಿ ನಡೀತಾ ಇದೆ. ಅದು ಅದಲ್ಲದೆ ಪಡುಬಿದ್ರಿ ಎಂದು ಕೋಮು ಸಾಮರಸ್ಯಕ್ಕೆ ಒಂದು ಕೋಮು ಸೌಹಾರ್ದಕ್ಕೆ ಏನಿದೆ ಒಂದು ಒಳ್ಳೆಯ ಉದಾಹರಣೆ ಇದೆ. ನಮ್ಮ ರಾಜ್ಯದಲ್ಲಿ ನೋಡಿದರೂ ಕೂಡ ಪಡುಬಿದ್ರಿ ಎನ್ನುವಂಥ ಊರು ಕೋಮು ಸೌಹಾರ್ದಕ್ಕೆ ಒಂದು ಉತ್ತಮ ಉದಾಹರಣೆ. ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ, ಮಸೀದಿಯ ಗೇಟ್ ಇದೆ, ಗೇಟ್ನ ಒಂದು ರಸ್ತೆ ಇದೆ, ಮುಖ್ಯ ರಸ್ತೆ ಏನಿದೆ ಒಂದು ರಸ್ತೆ ಒಂದು ಗೇಟ್ನಿಂದ ಆ ಒಂದು ಕಟ್ಟೆಗೆ ಅಶ್ವತ್ಥ ಕಟ್ಟೆಗೆ 6-7 ಮೀಟರ್ ಇರ್ಬೋದು.
ನೇರವಾಗಿ ಎದುರಲ್ಲಿರುವಂತದ್ದು. ಆ ಕಟ್ಟೆ 15 ವರ್ಷದ ಹೆಚ್ಚು ಕಮ್ಮಿ 15-18 ವರ್ಷ ಆಗಿರ್ಬೋದು ಅದರ ಆರಂಭಗೊಂಡು ಸ್ಟೆಪ್ ಬೈ ಸ್ಟೆಪ್ ಅದನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಇದುವರೆಗೂ ಇಂದಿನವರೆಗೂ ಈ ನಿಮಿಷದವರೆಗೆ ಯಾವೊಬ್ಬ ನಾಗರಿಕ ಕೂಡ ಅದು ಮುಸಲ್ಮಾನರಾಗಿರ್ಬೋದು ಹಿಂದೂ ಆಗಿರ್ಬೋದು ದಲಿತರಾಗಿ ಇನ್ನೊಬ್ಬರಾಗಿರ್ಬೋದು ಯಾರು ಕೂಡ ಇಷ್ಟವರೆಗೆ ಯಾವ ಆಕ್ಷೇಪ ಮಾಡಲಿಲ್ಲ. ಯಾಕೆ ನಾವು ಸೌಹಾರ್ದಕ್ಕೆ ಏನು ಸೌಹಾರ್ದವನ್ನು ಕಾಪಾಡುವ ಸೌಹಾರ್ದಕ್ಕಾಗಿ ನಾವು ಜೀವಿಸಬಹುದು ಮಾದರಿ ಆಗೋಣ ಅಂತ. ಎರಡನೇದಾಗಿ ಕಳೆದ ನಮ್ಮ ಈದ್ ಮಿಲಾದ್ ನಿಮ್ಗೆ ಗೊತ್ತಿರುವುದು ಈದ್ ಮಿಲಾದ್ನಿಗೆ ಮುಸ್ಲಿಮರು ಏನ್ ಮಾಡ್ತಾರೆ ಒಂದು ಪ್ರವಾದಿ ಸಂದೇಶದ ಜಾಥಾವನ್ನು ಹೊರಡ್ತಾರೆ ರ್ಯಾಲಿಯನ್ನು ಮಾಡ್ತಾರೆ. ಈ ರ್ಯಾಲಿ ಮುಗಿದು ಬರಬೇಕಾದ್ರೆ ಅದೇ ದಿವಸ ಅದೃಶ್ಯವತ್ತಾದ ಅದೇ ದಿವಸ ಏನಾಗಿದೆ ಶನಿ ಪೂಜೆ ವರ್ಷಕ್ಕೊಮ್ಮೆ ಶನಿ ಪೂಜೆ ಮಾಡ್ತಾರೆ ಅಶ್ವತ್ಥಕಟ್ಟೆಯಿಂದ ಅಶ್ವತ್ಥಕಟ್ಟೆ ಸಮಿತಿ ವತಿಯಿಂದ ಶನಿ ಪೂಜೆ ಮಾಡ್ತಾರೆ. ಈ ಒಂದು ಪ್ರವಾದಿ ಸಂದೇಶ ಜಾಥಾ ಏನು ಬರ್ತಾ ಇತ್ತು ರ್ಯಾಲಿ ಏನು ಬರ್ತಾ ಇತ್ತು ಅದು ಹಾಗೂ ಶನಿ ಪೂಜೆ ಒಂದೇ ದಿವಸ ಆಗಿದೆ. ಅಲ್ಲಿ ಕೂಡ ಜನ ಸೇರಿದೆ ಇಲ್ಲಿ ಕೂಡ ಜನ ಸೇರಿದ್ದಾರೆ. ಅದೇ ನಮ್ಮ ಪಡುಬಿದ್ರಿಯಲ್ಲಿ ಯಾವ ಅಹಿತಕರ ಘಟನೆ ಕೂಡ ನಡೀಲಿಕ್ಕೆ ಆಸ್ಪದ ಕೊಡಲಿಲ್ಲ. ಒಂದು ಒಮ್ಮತದಿಂದ ಸಹಕರಿಸಿ ನಾವು ಏನು ಮಾಡಿದ್ದೇವೆ ಅನ್ನೋ ಫಂಕ್ಷನ್ನ ಮುಗಿಸಿದ್ದೇವೆ ಎರಡೂ ಕಡೆಯಿಂದ. ಇದೊಂದು ರೀತಿ ಆದರೆ ಎರಡನೇದು ಈ ಒಂದು ಲೊಕೇಶನ್ ಇರುವಂಥ ಬಾರ್ ಇರುವಂಥ ಸ್ಥಳ ಏನಾಗಿದೆ ಜಂಕ್ಷನ್ ಆಗಿದೆ. ನೀವು ನೇರ ಹೋದರೆ ನಮ್ಮದು ಶಾಲೆ ಸಿಗ ಲೆಫ್ಟ್ ಬದಿಗೆ ಲೆಫ್ಟ್ಗೆ ಹೋದರೆ ನಮ್ಮದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಶಾಲೆ ಇದೆ. ಈ ಕಡೆ ಬಂದರೆ ಮಸೀದಿ ಇದೆ ಉರ್ದು ಸ್ಕೂಲ್ ಉರ್ದು ಶಾಲೆ ಇದೆ ಮತ್ತು ಬೆಳಿಗ್ಗೆಯಲ್ಲಿ ಮದ್ರಸಾ ನಡೀತದೆ ಅರಬಿಕ್ ಮದ್ರಸಾ ನಡೀತದೆ. ರೈಟ್ಗೆ ಹೋದರೆ ಬೇಂದ್ರೆ ಕಡೆಗೆ ಹೋಗ್ತದೆ ಸೀದಾ ಹೋದರೆ ಕಾಡಿಪಟ್ಟಣಕ್ಕೆ ಹೋಗ್ತದೆ. ಈ ಒಂದು ಜಂಕ್ಷನ್ ಎಷ್ಟು ಬ್ಯುಸಿಯಾಗಿರ್ತದೆ ಅಂತ ಹೇಳಿದ್ರೆ ಶಾಲೆ ಮಕ್ಕಳು ಬೆಳಿಗ್ಗೆ 9 ಗಂಟೆಯಿಂದ 8-8:30 ಶಾಲೆ ವಾಹನಗಳು ಓಡಾಡ್ತಾ ಇರ್ತವೆ. ಅದೇ ರೀತಿ ಸಂಜೆ ಮಧ್ಯಾಹ್ನ 2-3 ಗಂಟೆ ನಂತರ ಶಾಲಾ ವಾಹನಗಳು ಬರ್ತಾ ಇರ್ತವೆ. ನಾಗರಿಕರು ಹೋಗ್ತಾ ಬರ್ತಾ ಇರ್ತಾರೆ ಮಹಿಳೆಯರು ಇರ್ತಾರೆ ಮಕ್ಕಳು ಇರ್ತಾರೆ ಇದೆಲ್ಲರೂ ಹೋಗ್ಬೇಕಾದ್ರೆ ಒಂದು ರೀತಿಯಾಗಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಗ್ರಾಮದ ನಡುವಿನಲ್ಲಿ ಇದು ಏನಾಗಿದೆ ಈ ಜಂಕ್ಷನ್ಗೆ ಬಾರಿಗೆ ಹೋಗುವ ಜನ ಬರುವ ಜನ ಕುಡಿದು ಬರುವಂತ ಜನ ಇದೇ ರಸ್ತೆ ಉಪಯೋಗಿಸ್ತಾರೆ. ಈ ಒಂದು ಜಂಕ್ಷನ್ ಉಪಯೋಗಿಸಿ ಹೋಗ್ಬೇಕು ಬರ್ಬೇಕು. ಈಗಾಗಲೇ 2 ದಿನದಲ್ಲೇ ಅಷ್ಟೆಲ್ಲ ಬಿದ್ದಿದ್ದಾರೆ ಇನ್ನು ಮುಂದೆ ಏನಾಗಬಹುದು ಅನ್ನುವಂಥದ್ದು. ನಾನು ಮೊಹಮ್ಮದ್ ಆಸಿಫ್ ರವರಲ್ಲಿ ಸರ್ ಇತ್ತೀಚೆಗೆ ನಾವು ಗಮನಿಸಿದ್ರೆ ಈ ರೂಲ್ಸ್ಗಳು ನಿಯಮಗಳೆಲ್ಲ ಖಾಲಿ ಗೂಡಂಗಡಿ ಅವರಿಗೆ ಸಾಲ ಮೂಲ ಮಾಡಿ ಸಣ್ಣ ಪುಟ್ಟ ಅಂಗಡಿ ಹಾಕೊಂಡವರಿಗೆ ಮಾತ್ರವಾ ಅಂತ. ಶಾಲೆಯ ಪಕ್ಕದಲ್ಲಿ ಒಂದು ಸಿಗರೇಟ್ ವ್ಯಾಪಾರ ಮಾಡಿದ್ರೆ ಅವನು ಎತ್ತಂಗಡಿ ಮಾಡಿಸ್ತಾರೆ, ಅಥವಾ ಮಸೀದಿಯ ಪಕ್ಕದಲ್ಲಿ ಅಥವಾ ಮದ್ರಸಗಳ ಪಕ್ಕದಲ್ಲಿ ಬೇರೆ ಯಾವ್ದಾದ್ರು ಅಕ್ರಮವಾಗಿ ಪಾನ್ಬಾಗಿ ಇಂಥದ್ದೆಲ್ಲ ಮಾಡಿದ್ರೆ ಅವರು ಆ ಗೂಡಂಗಡಿಯನ್ನು ಕೂಡ ತೆಗಿತಾರೆ. ಇದೆಲ್ಲ ಹಾಗಾದ್ರೆ ಕಾಣಿಸುವುದಿಲ್ಲ, ಇಷ್ಟು ದೊಡ್ಡ ಭಾರ ನಿರ್ಮಾಣವಾಗಿದೆ ಅಂತ ಅದು ಇದೇ ಯಾರಿಗೂ ಕಾಣಿಸುವುದಿಲ್ವಾ ಅನ್ನೋ. ಸಿಗರೇಟ್ ಬೀಡಿ ಗುಟ್ಕ ಮಾರಿದ್ರೆ ಅವನಿಗೆ 5,000 ದಂಡ 15,000 ದಂಡ ಹಾಕಿ ಅವರನ್ನು ತಗೊಂಡು ಹೋಗ್ತಾರೆ ಬಂದು. ಇಲ್ಲಿ ಇಷ್ಟು ದೊಡ್ಡ ಬಾರ್ ಮಾಡಿ ಇಲ್ಲಿ ಜನರಿಗೆ ಅಮಲು ಪದಾರ್ಥವನ್ನು ಹಂಚ್ತಾ ಇದ್ದಾರೆ, ಇಲ್ಲಿ ಯಾರಿಗೂ ಇದು ಕಾಣ್ತಾ ಇಲ್ಲ. ನೀವು ಹೇಳ್ದಾಗಿನೆ ಈ ಗುಟ್ಕಾ ಆಗಲಿ ಬೀಡಿ ಸಿಗರೇಟ್ ಇಂಥದ್ದೆಲ್ಲ ಮಾಡಿದರೆ ಅವರಿಗೆ ಫೈನ್, ಅದು ಬಡವರು. ಈಗ ದೊಡ್ಡ ನೀವು ದುಡ್ಡಿದ್ದರೆ ಬಾರದು ಸೆಂಟೆನ್ಸ್ ಒಳ್ಳೇದಾಗಿದೆ. ಈ ದುಡ್ಡಿದ್ದವರಿಗೆ ಬಾರ್ ಮಾಡಲಿ ಅವ್ರು ಏನು ಮಾಡಿದ್ರು ಏನು ಅನಾಚಾರ ಮಾಡಿದ್ರು ಯಾರು ಕೇಳೋರಿಲ್ಲ ಅಂತ ಆಗಿದೆ ಇದು ಇಷ್ಟೇ. ನಾನು ಅನ್ಸರ್ ಅಹಮದ್ ರವರಲ್ಲಿ ಇವತ್ತು ತಾವು ಕೂಡ ಹೋರಾಟವನ್ನು ಮಾಡಿದ್ರೆ ಅನ್ಸರ್ ಅಹಮದ್ ರವರೇ ಕಡೆಯದಾಗಿ ಚುಟುಕಾಗಿ ತಾವೇನು ಹೇಳ್ತೀರಿ ಈ ಕುರಿತಾಗಿ, ಅಥವಾ ತಮ್ಮ ಹೋರಾಟ ಇಲ್ಲಿಗೆ ನಿಲ್ತದೋ ಅಥವಾ ಇನ್ನು ಮುಂದೆ ಕೂಡ ಸಾಕ್ತದ ಅಥವಾ ಬಾರ್ ಅಲ್ಲಿಂದ ಎತ್ತಂಗಡಿ ಮಾಡಿಸುವವರೆಗೂ ಕೂಡ ನಿರಂತರವಾಗಿ ತಾವು ಅದರೊಂದಿಗೆ ಇರ್ತೀರಾ? ಎಲ್ಲ ಪ್ರಶ್ನೆಗಳ ಉತ್ತರ ನೀಡಬೇಕಾಗಿದೆ. ಪ್ರತಿಭಟನೆ ಆದ ನಂತರ ಮಾನ್ಯ ಜಿಲ್ಲಾಧಿಕಾರಿಯವರನ್ನು ಭೇಟಿಯಾಗಿದ್ದೇವೆ. ಸ್ಪಷ್ಟವಾಗಿ ಜಿಲ್ಲಾಧಿಕಾರಿಯವಳು ಅವರಲ್ಲಿ ತಿಳಿಸಿದ್ದೇವೆ ಏನಂತಂದರೆ, ತಾವು ಒಂದು ವಾರದ ಗಡುವಿನೊಳಗೆ ತಾವು ಸ್ವತಃ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಅಬಕಾರಿ ಇಲಾಖೆ ಕೊಟ್ಟಂತಹ ವರದಿಯ ಸತ್ಯಾಸತ್ಯತೆಯನ್ನು ನಮಗೆ ಬಹಿರಂಗಪಡಿಸಬೇಕು. ಒಂದು ವೇಳೆ ತಾವೇ ಅಳತೆ ಮಾಡಿ, ಒಂದು ವೇಳೆ ಜಿಲ್ಲಾಧಿಕಾರಿಯವರು ಎಲ್ಲ ವರದಿ ಸರಿ ಇದೆ ಅನ್ನೋಂತಹ ಹೇಳಿಕೆ ಕೊಟ್ಟರೆ ನಾವೇನು ಮಾತಾಡೋದು? ಯಾಕಂದರೆ ನಮಗೆ ನಾವು ಜಿಲ್ಲಾಧಿಕಾರಿಯವರನ್ನು ಬಿಟ್ಟು ಬೇರೆ ದಾರಿ ನೋಡಬೇಕಾಗ್ತದೆ. ನಾವು ಒಂದು ವೇಳೆ ಒಂದು ವಾರದೊಳಗೆ ಜಿಲ್ಲಾಧಿಕಾರಿಯವರು ಬಂದು ನಾಗರಿಕರ ಒಂದು ಮನವಿಗೆ ಸರಿಯಾದ ಸ್ಪಂದನೆ ಕೊಡದಿದ್ದ ಪಕ್ಷದಲ್ಲಿ ನಾವು ಆ ಭಾಗದಲ್ಲಿ ಉಗ್ರವಾದ ಹೋರಾಟವನ್ನು ಅನಿವಾರ್ಯ ಆಗ್ತದೆ. ಹಾಗಾಗಿ ಹೋರಾಟ ನಮಗೆ ಜಯ ಸಿಗುವವರೆಗೆ ಹೋರಾಟ ಕೈಬಿಡುವ ಪ್ರಶ್ನೆ ಇಲ್ಲ. ಇದು ನಮಗೋಸ್ಕರ ಮಾಡುವಂತ ಹೋರಾಟ ಅಲ್ಲ, ಆ ನಾಗರಿಕರಿಗೋಸ್ಕರ ಮಾಡುವಂತ ಹೋರಾಟ. ಇದೇ ಮಾತು ನಾವು ಪ್ರಾರಂಭವಾಗಿ ಹೇಳಿದ್ದು ಸರ್, ಎಷ್ಟರ ಮಟ್ಟಿಗೆ ಅಲ್ಲಿ ಸಾರ್ವಜನಿಕರು ನಮ್ಮೊಂದಿಗೆ ಇರ್ತಾರೆ ಅಷ್ಟರ ಮಟ್ಟಿಗೆ ನಾವು ಎಲ್ಲ ಸಂಘಟನೆ ಒಟ್ಟಾಗಿ ಅವರೊಂದಿಗೆ ಇರ್ತೇವೆ ಅಂತ ಹೇಳಿದ್ದೇವೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಯಾಕಂತ ಹೇಳಿದ್ರೆ ಈ ಬಾರ್ ಮಾಲಕರೇನಿದ್ದಾರೆ, ನೀವು ಈಗಾಗಲೇ ಮಾತಾಡಿ ನೇರ ಪ್ರಸಾದದಲ್ಲಿ ಮಾತಾಡಿದಂತಹ ಸುಕುಮಾರ್ ಅವರ ಸಹೋದರರಾಗಿದ್ದಾರೆ ಒಂದನೇದಾಗಿ, ತಮ್ಮ ಆಗಿದ್ದಾರೆ. ಎರಡನೇದಾಗಿ ಅಧ್ಯಕ್ಷರೇನಾಗಿದ್ದಾರೆ, ಎಲ್ಲರೂ ಕಾಂಗ್ರೆಸ್ ಪಕ್ಷದಿಂದ ಅವರೇನು ಮಾಡಿದ್ದಾರೆ, ಅಲ್ಲಿ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಎರಡೂ ಕೂಡ
ಕಾಂಗ್ರೆಸ್ ಪಕ್ಷದಿಂದ ಇದ್ರೆ ಅಲ್ಲಿ ಇರುವಂತಹ ನಮ್ದು ವಿರೋಧ ಪಕ್ಷದ ಬಿಜೆಪಿ ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ತಾಲೂಕು ಪಂಚಾಯತ್ ಸದಸ್ಯ ಆಗಿರುವಂತಹ ನೀತಾ ಗುರುರಾಜ್ರವರು ಅವರು ಬಿಜೆಪಿ ಪಕ್ಷದಿಂದ ಇಲ್ಲಿಯವರೆಗೆ ಬಂದು ಯಾರು ಕೇಳಲೂ ಇಲ್ಲ ನೋಡ್ಲೂ ಇಲ್ಲ. ಅದೇ ರೀತಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ನಮ್ಮ ಶಶಿಕಾಂತ್ ರವರು ಅವರು ಕೂಡ ವಿರೋಧ, ಅಟ್ಲೀಸ್ಟ್ ಒಂದು ನಾಗರಿಕರ ಒಂದು ಅವರು ಜನರ ಮತದಿಂದ ಜಯಿಸಿ ಬಂದಂತಹ ಜನ ಹಿತಕ್ಕಾಗಿ ಏನಾದರೂ ಒಂದು ಮಾಡ್ಬೇಕಲ್ವ, ಅದು ಕೂಡ ಮಾಡಲಿಲ್ಲ. ಕೊನೆಯ ಪಕ್ಷ ನಮಗೆ ಬಂದಂತಹ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು, ಎಸ್ ಡಿ ಪಿ ಐಯವರಾಗಿರ್ಬೋದು, ದಲಿತ ಸಂಘರ್ಷ ಸಂಸ್ಥೆಯವರಾಗಿರ್ಬೋದು, ಅದೇ ರೀತಿ ಎಸ್ ಕೆ ಎಸ್ ಎಫ್ ನವರಾಗಿರ್ಬೋದು, ಇವರೆಲ್ಲರೂ ನಮಗೆ ಒಂದು ಸಹಕಾರವನ್ನು ನೀಡ್ತಾ ಇದ್ದಾರೆ. ಈ ಒಂದು ಹೋರಾಟ ನಾವು ಸ್ಥಳೀಯರು ಖಂಡಿತವಾಗಿಯೂ ಬಿಡುವುದಿಲ್ಲ. ಸತ್ಯ ಅಸತ್ಯತೆಯನ್ನ ಸ್ಪಂದನ ವಾಹಿನಿ ಕೂಡ ನಿರಂತರವಾಗಿ ನಾವು ನಿಮ್ಮೆದುರಿಗೆ ತೋರಿಸುತ್ತೇವೆ. ಇದುವರೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕಾಗಿ ತಮ್ಗೆಲ್ಲರೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮವನ್ನ ಮಾತ್ರ ಮುಗಿಸ್ತಾ ಇದ್ದೇವೆ ಹೊರತಾಗಿ ಹೋರಾಟವನ್ನಲ್ಲ. ಇವತ್ತಿಗೆ ಇವತ್ತು ಇವರು ಯಾರ ಪಕ್ಷ, ಯಾವ ಕಾಂಗ್ರೆಸ್ನವರ, ಬಿಜೆಪಿ ಅವರ, ಅಥವಾ ಆ ಭಾಗದ ಅಧ್ಯಕ್ಷರು ಯಾರು, ಶಾಲೆಯ ಅಧ್ಯಕ್ಷರು ಯಾರು, ಇದ್ಯಾವುದು ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರುವುದು ಆ ಊರಿನ ಸ್ವಾಸ್ಥ್ಯ, ಆ ಸಮಾಜದ ಸ್ವಾಸ್ಥ್ಯ, ಮಕ್ಕಳು ಶಾಲೆ ಮುಗಿಸಿ ಬಾರಿಗೆ ಹೋಗದೆ ಇರುವಾಗೆ ಆಗ್ಲಿ ಅನ್ನುವುದೇ ಸ್ಪಂದನದ ಆಶಯ ಕೂಡ. ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.